शक्तिधरः स्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं या वर्णपदवाक्यार्थगद्यपद्यस्वरूपिणी वाचि नर्तयतु क्षिप्रं देवी सरस्वती श्रुतिस्मृतिपुराणानाम् आलयम् करुणालयं नमामि भगवत्पादं शङ्करं लोकशङ्करम् सिन्दूरारुणविग्रहां त्रिनयनाम् माणिक्यमौलिस्फुरत् तारानायकशेखरां स्मितमुखीम् आपीनवक्षोरुहाम् पाणिभ्याम् अलिपूर्णरत्नचषकम् रक्तोत्पलं बिभ्रतीम् सौम्याम रत्न घटस्थ रक्त चरणाम ध्यात पराम अंबिका दृशा द्राघीय सरदलित नीलोत्पल ऋचा स्नपय कृपया मामपि शिवे अने धन्यो भवति नचते हानिरियता वनेवा हर्मेवा समकर निपातो ವನೇವಾ ಹರ್ಮೇವಾ ಸಮಕರ ನಿಪಾತೋ ಹಿಮಕರ ನನ್ನ ವೇದಾಂತ ಬಂಧುಗಳೇ ಈ ಕಾರ್ಯಕ್ರಮಕ್ಕೆ ತಮ್ಮ ದಿವಂಗತ ಪತಿಯಾದಂತಹ ಶ್ರೀತ ಅವರ ಹೆಸರಿನಲ್ಲಿ ಸಹಾಯ ಮಾಡ್ತಾ ಇದ್ದು ಇದನ್ನು ವ್ಯವಸ್ಥೆಗೊಳಿಸಿದಂತಹ ಶ್ರೀಮತಿ ಸುಶೀಲಮ್ಮ ವೆಂಕಟರಾಮ ಅವರೇ ಅವರ ಪರಿವಾರದವರೇ ಹಾಗೂ ಎಲ್ಲ ನನ್ನ ಹಿರಿಯ ಶ್ರೋತೃಗಳೇ ನನ್ನ ಮತ್ತು ನಿಮ್ಮೆಲ್ಲರ ಹೃದಯ ಮಂದಿರವನ್ನು ಬೆಳಗ್ತಾ ಇರುವಂತಹ ಶ್ರೀಮಾತಾ ಎನ್ನುವಂತಹ ಮಹಾಚೈತನ್ಯ ಸ್ವರೂಪಿಣಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಆರು ದಿನದ ಈ ಸರಣಿಯ ಈ ಮೊದಲ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ ಹಿಂದಿನ ಸಂದರ್ಭದಲ್ಲಿ ನಾವು ಸೇರಿದಾಗ ಮುನ್ನೂರ ಮೂವತ್ತೆಂಟನೆಯ ನಾಮ ವೇದ ಜನನಿ ಎನ್ನುವಂತಹ ನಾಮದವರೆಗೆ ನಾವು ಚಿಂತನೆಯನ್ನು ಮಾಡಿದ್ವಿ ಅದರ ಅರ್ಥವನ್ನು ನಾನು ಹೇಳಿ ಮುಗಿಸಿದ್ದೇನೆ ಜಗನ್ಮಾತೆ ಕೇವಲ ನಮ್ಮ ನಿಮ್ಮಂಥವರಿಗೆ ಮಾತ್ರ ಜನನಿಯಲ್ಲ ಅಥವಾ ನಮಗೆ ಜನ್ಮ ಕೊಟ್ಟ ಜನನಿಗೆ ಮಾತ್ರ ಜನನಿಯಲ್ಲ ಅವಳು ಸಮಗ್ರ ವೇದಕ್ಕೆ ಜನನಿ ಅಂದರೆ ವೇದ ಎನ್ನುವಂಥದ್ದು ಅದು ಮಾನವನಿಂದ ನಿರ್ಮಿತವಾದದ್ದಲ್ಲ ಪುರುಷ ಕರ್ತೃಕವಲ್ಲ ಅದು ಜಗನ್ಮಾತೆಯಿಂದ ಪ್ರಕಟವಾಯಿತು ಅಂದರೆ ಆಕೆಯ ಉಸಿರು ವೇದ ಎನ್ನುವಂತಹದ್ದು ಸ್ವತಃ ಉಪನಿಷತ್ತು ಆ ಮಾತು ಹೇಳತ್ತೆ ಯಸ ನಿಶ್ವಸಿತಮೇತಂ ಮಹತೋಭೂತ ನಿಶ್ವಸಿತಮೇತ ಋಗ್ವೇದೋ ಯಜುರ್ವೇದ ಸಾಮವೇದ ಅಂತ ಉಪನಿಷತ್ತು ಈ ಮಾತನ್ನು ಹೇಳುತ್ತೆ ಅಂದರೆ ಇಡೀ ವೇದ ನಾಲ್ಕು ವೇದಗಳು ಆಕೆಯ ಉಸಿರು ಅಂತ ಅದರ ಅರ್ಥ ಅದಕ್ಕಿಂತ ಹೆಚ್ಚಿಗೆ ಇನ್ನೊಂದು ಸ್ವಾರಸ್ಯ ಉಂಟು ಆ ಮಾತಿನಲ್ಲಿ ನಾವು ಉಸಿರನ್ನು ಯಾರೂ ಸಹ ಗಮನ ಇಟ್ಟು ಮಾಡೋದಿಲ್ಲ ಮಾಡ್ತೇವಾ ಇಲ್ಲ ಹಾಗೆ ಗಮನ ಇಟ್ಟು ಮಾಡಿದ್ರೆ ಇವತ್ತು ಬೆಳಗಿಂದ ಸಂಜೆ ನಾ ಎಷ್ಟು ಸಲ ಉಸಿರಾಟ ಮಾಡಿದೆ ಅಂತ ಯಾರಾದರೂ ಕೇಳಿದರೆ ನಮ್ಗೆ ಉತ್ತರ ಹೇಳೋಕ್ಕೆ ಬರ್ತಿತ್ತು ಹೇಳ್ತೇವೆ ನಾವು ಇಲ್ಲ ಗಮನ ಇಡಲಿಲ್ಲ ಲೆಕ್ಕ ಇಡಲಿಲ್ಲ ಅಂದರೆ ಅದು ಅನಾಯಾಸವಾಗಿ ಆಗ್ತಾ ಉಂಟು ಹಾಗೆಯೇ ಜಗನ್ಮಾತೆಯಿಂದ ವೇದ ಪ್ರಕಟವಾದದ್ದು ಸಹ ಅಷ್ಟೇ ಸಲೀಸ್ ನಾನು ನಾಳೆ ದಿವಸ ವೇದವನ್ನು ನಿರ್ಮಿಸಬೇಕು ಅಂತ ಹೇಳಿ ಪದ್ಮಾಸನ ರೂಢಳಾಗಿ ಕುಳಿತು ಶ್ವಾಸವನ್ನು ನಿಗ್ರಹಿಸಿ ಶ್ವಾಸ ಬಿಟ್ಟಾಗ ಉಸಿರು ಬಿಟ್ಟಾಗ ವೇದ ಹುಟ್ಟಿತು ಅಂತ ಅರ್ಥ ಅಲ್ಲ ನಮ್ಮ ಉಸಿರಾಟ ಎಷ್ಟು ಸಲೀಸೋ ಹಾಗೆಯೇ ಆ ಉಸಿರಾಟದಷ್ಟು ಸಲೀಸಾಗಿ ನಾವು ಉಸಿರು ಬಿಟ್ಟರೆ ಬಿಸಿಗಾಳಿ ಬರ್ತದೆ ಆಕೆ ಉಸಿರು ಬಿಟ್ಟರೆ ಇಡೀ ಸಮಗ್ರ ಆ ವೈದಿಕ ಸಾಹಿತ್ಯ ವೇದ ಸಾಹಿತ್ಯ ಹೊರಹೊಮ್ಮುತ್ತದೆ ಹಾಗಾಗಿ ವೇದ ಎನ್ನುವಂಥದ್ದು ಪುರುಷ ಕರ್ತೃಕ ಅಲ್ಲ ಅದು ಜಗನ್ಮಾಪೆ ಉಸಿರಾಗಿ ಹೊರಹೊಮ್ಮಿದ್ರಿಂದ ಆ ವೇದಕ್ಕೆ ಅವಳು ಜನನಿ ಆದ್ದರಿಂದ ವೇದ ಜನನಿ ಎನ್ನುವಂತಹ ಅದರ ಅರ್ಥವನ್ನು ನಾನು ಹೇಳಿದ್ದನ್ನು ಪುನಃ ಜ್ಞಾಪಿಸಿದ್ದೇನೆ ಇದು ಉಪನಿಷತ್ತಿನ ಹಿನ್ನೆಲೆಯಿಲ್ಲ ಆದರೆ ತಂತ್ರಶಾಸ್ತ್ರವೂ ಆ ಮಾತನ್ನ ಹೇಳುತ್ತೆ ಯಾಕೆಂದರೆ ಮೂಲಾಧಾರದ ಒಂದು ಚಿಹ್ನೆ ಅದು ತ್ರಿಕೋಣ ಆ ಮೂಲಾಧಾರದಿಂದಲೇ ಎಲ್ಲ ಶಬ್ದವೂ ಸಹ ಹೊರಹೊಮ್ಮುತ್ತದೆ ಅನ್ನುವಂಥದ್ದು ಅಲ್ಲಲ್ಲಿ ಲಲಿತಾಶಾಸ್ತ್ರ ಹೇಳುತ್ತೆ ಮುಂದೆ ಅದನ್ನು ವಿಶೇಷವಾಗಿ ಹೇಳುತ್ತೆ ಆ ಇಡೀ ಶಬ್ದ ಹುಟ್ಟಬೇಕು ಅಂದರೆ ಶಬ್ದದ ಮೂಲದಲ್ಲಿರುವಂತಹದ್ದು ಸ್ವರ ಮತ್ತು ವ್ಯಂಜನಗಳು ಅಲ್ವಾ ಹಾಗಾಗಿ ವೇದ ಅಂದ್ರೂ ಸಹ ಏನು ಸ್ವರ ವ್ಯಂಜನ ಶಬ್ದ ಪದಗಳು ಹಾಗಾಗಿ ಅದೆಲ್ಲವುದೂ ಸಹ ಅದು ಅಲ್ಲಿಂದನೇ ಹುಟ್ಟುವಂಥದ್ದು ಆದ್ದರಿಂದ ಈ ಅರ್ಥದಲ್ಲೂ ಸಹ ಕುಂಡಲಿನಿ ಅಂದ್ರೇನೆ ಜಗನ್ಮಾತೆ ಆದ್ರಿಂದ ಅಲ್ಲಿಂದ ವೇದ ಸಾಹಿತ್ಯ ಹುಟ್ಟಿತು ಎನ್ನುವಂಥ ಅರ್ಥ ನಮಗೆ ತಂತ್ರಶಾಸ್ತ್ರ ನೆಲೆಯಲ್ಲೂ ಸಹ ಸಿಗ್ತದೆ ಇಷ್ಟು ಹಿನ್ನೆಲೆಯಲ್ಲಿ ಈ ನಾಮದ ಪುನಃಸ್ಮರಣೆ ಅಂತ ಅಂದ್ಕೊಂಡು ಮುಂದಿನ ನಾಮಕ್ಕೆ ಹೋಗೋಣ ಮುಂದಿನ ನಾಮ ಮುನ್ನೂರ ಮೂವತ್ತ ಒಂಬತ್ತನೆಯ ನಾಮ ವಿಷ್ಣು ಮಾಯಾ ಅಂತ ಹಿಂದೆ ಈ ಶಬ್ದಕ್ಕೆ ಸ್ವಲ್ಪ ಹತ್ತಿರವಾದಂತಹ ಒಂದು ಶಬ್ದ ಬಂದಿತ್ತು ಮಾಯೆಗೆ ಸಂಬಂಧಪಟ್ಟಂತಹದ್ದು ನೋಡೋಣ ಇದರ ಅರ್ಥ ಏನು ಅಂತ ಇದಕ್ಕೆ ಅರ್ಥ ಇಷ್ಟೇ ವಿಷ್ಣು ಮಾಯಾ ಅಂದರೆ ವಿಷ್ಣುವಿನ ಮಾಯೆಯಾಗಿರುವವಳು ಅಂತ ಅರ್ಥ ವಿಷ್ಣುವಿನ ಮಾಯೆಯಾಗಿರುವಳು ಅಂದರೆ ಏನು ಅಂದರೆ ಇದಕ್ಕೊಂದು ಈ ಮೂರು ನಾಲ್ಕು ತರಹದಲ್ಲಿ ಅರ್ಥ ಉಂಟು ಆ ಎಲ್ಲ ಅರ್ಥದ ಹಂತದಲ್ಲಿ ನಾವು ನೋಡಿದಾಗ ಅದರ ಸ್ಪಷ್ಟವಾದ ಅಭಿಪ್ರಾಯ ಸಿಗ್ತದೆ ನೋಡೋಣ ವಿಷ್ಣೋ ವ್ಯಾಪನಶೀಲಸ್ಯ ದೇಶಕಾಲಿಭಿ ಅನವಚ್ಛಿನ್ನ ಮಾಯಾ ಆವರಣಕರ್ತೀ ಪರಿಚ್ಛೇದಿಕಾ ಇಲ್ಲಿ ವಿಷ್ಣು ಅನ್ನೋದಕ್ಕೆ ಲಕ್ಷ್ಮಿಯ ಪತಿಯಾದ ವಿಷ್ಣು ಅಂತ ಅರ್ಥ ಅಲ್ಲ ಭಾಸ್ಕರಾಯರ ವಿವರಣೆ ವಿಷ್ಣೋಹೋ ವ್ಯಾಪನಶೀಲಸ್ಯ ಅಂತ ವ್ಯಾಪಕನಾದವನು ವಿಷ್ಣು ಈ ವಿಷ್ಣು ಕೇವಲ ವೈಕುಂಠದಲ್ಲಿ ಮಾತ್ರ ಇರುವವನು ಹಾಗಾಗಿ ವೈಕುಂಠದಲ್ಲಿ ಮಾತ್ರ ಇವನವನು ಅವನು ಆದರೆ ಇಲ್ಲಿ ವಿಷ್ಣು ಅನ್ನೋ ಶಬ್ದಕ್ಕೆ ಅದರ ಎಟಿಮಾಲಜಿ ನೋಡಬೇಕು ಏನು ಅಂದರೆ ಸರ್ವವ್ಯಾಪಕನಾದ ವಿಷ್ಣು ಸರ್ವವ್ಯಾಪಕ ಅಂದರೆ ಪರಬ್ರಹ್ಮ ವಸ್ತು ಅಂತ ಅರ್ಥ ಅದು ದೇಶ ಕಾಲಗಳಿಂದ ರಹಿತವಾದಂಥದ್ದು ಅದು ಇಲ್ಲಿ ಮಾತ್ರ ಉಂಟು ಅಲ್ಲಿಲ್ಲ ಎಂತಹದ್ದಿಲ್ಲ ಈ ಕಾಲದಲ್ಲಿ ಮಾತ್ರ ಇದೆ ಅಥವಾ ಹಿಂದಿನ ಕಾಲದಲ್ಲಿ ಇತ್ತು ಮುಂದೆ ಇರೋದಿಲ್ಲ ಎನ್ನುವಂತಹ ನಿಯಮ ಇಲ್ಲ ದೇಶ ಕಾಲ ವಸ್ತುಗಳನ್ನು ಮೀರಿ ನಿಂತಹದ್ದು ಪರಬ್ರಹ್ಮ ವಸ್ತು ಆದ್ರಿಂದ ಅದನ್ನ ವಿಷ್ಣು ಎನ್ನುವಂಥ ಶಬ್ದ ಹೇಳ್ತಾ ಇದೆ ಭಾಸ್ಕರ ಭಾಸ್ಕರಾಯರು ಬರೀತಾರೆ ಅಂತಹ ಆ ಪರಬ್ರಹ್ಮ ವಸ್ತುವಾದಂಥ ಅಖಂಡವಾದ ಚೈತನ್ಯವನ್ನೂ ಸಹ ಆವರಣ ಆವರಿಸಿ ಬಿಡುವಂಥವಳು ಯಾವಳೋ ಅವಳು ವಿಷ್ಣು ಮಾಯಾ ಅಂತ ಅಂದ್ರೆ ಹೇಳಿದಂಗೆ ಹೇಳಿದಂಗಾಯಿತು ಅಖಂಡವಾದ ಚೈತನ್ಯವನ್ನ ಆಕೆ ಇಬ್ಬಾಗ ಮಾಡಿಯೋ ಅಥವಾ ದೊಡ್ಡದು ಚಿಕ್ಕದಾಗಿ ಮಾಡಿಯೋ ಅಥವಾ ಅದನ್ನು ಪರಿಚ್ಛಿನ್ನಗೊಳಿಸಿಯೋ ನಮಗೆ ತೋರಿಸ್ತಾಳೆ ಹಾಗೆ ಮಾಡುವವಳು ವಿಷ್ಣು ಮಾಯಾ ಅಂತ ಇದನ್ನ ಲಲಿತಾ ಸಹಸ್ರನಾಮದಲ್ಲಿ ನಾಮ ಹೀಗೆ ಹೇಳ್ತಾ ಇರುವಾಗ ರಾಯರು ವಿವರಣೆಯನ್ನು ಹೀಗೆ ಕೊಡ್ತಾರೆ ಆಚಾರ್ಯ ಶಂಕರರು ದೇವಿ ಭುಜಂಗ ಸ್ತೋತ್ರ ಅಂತ ಒಂದು ಸ್ತೋತ್ರವನ್ನು ರಚನೆ ಮಾಡಿದ್ದಾರೆ ಅದರೊಳಗೆ ಅವರು ಇದನ್ನು ಬಹಳ ಸ್ವರಸವಾಗಿ ಹೇಳ್ತಾರೆ ಈ ಮಾಯೆ ಎನ್ನುವಂಥವಳು ಏನೆಲ್ಲ ಮಾಡ್ತಾಳೆ ಅಂದರೆ विनोदाय चैतन्यमेकं विभज्य द्विधा देवि जीवः शिवश्चेते नाम्ना शिवस्यापि जीवत्वमापादयन्ती पुनर्जीवमेनं शिवं वा करोषि आ जगन्माते महामायारूपिणि अवळ ಏನು ಮಾಡ್ತಾರೆ ಸ್ತುತಿ ಅಂದರೆ ವಿನೋದಾಯ ಚೈತನ್ಯ ಮೇಕಂ ವಿಭಜ್ಯ ಚೈತನ್ಯ ಎನ್ನುವಂಥದ್ದು ಅಖಂಡವಾದ ವಸ್ತು ಆ ಅಖಂಡವಾದ ಚೈತನ್ಯವನ್ನು ನೀನು ವಿಭಾಗ ಮಾಡಿಬಿಡ್ತೀಯೇ ಯಾಕೆ ಅಂದರೆ ನಿನಗೊಂದು ಆಟದ ಕ್ರಿಯೆ ಬೇಕಲ್ವಾ ಆ ಆಟದ ಕ್ರಿಯೆಯಾಗಿ ನೀನೇನು ಅಂದರೆ ಯಾವ ಚೈತನ್ಯ ನಿನಗೆ ಆಶ್ರಯವನ್ನು ಕೊಟ್ಟಿತೋ ಆ ಚೈತನ್ಯವನ್ನೇ ಎರಡಾಗಿ ಮಾಡ್ತೀಯ ನೀನು ಹೀಗೆ ನೀನು ಮಾಡಿದ್ದನ್ನು ಆ ಚೈತನ್ಯ ವಸ್ತು ಸಹಿಸಿಕೊಳ್ಳುತ್ತದೆ ಸರಿ ಎರಡಾಗಿ ಮಾಡ್ತೀಯಲ್ಲ ಏನೆಲ್ಲ ಮಾಡಿದೆ ಕೇಳಿದರೆ ದೇವಿ ಎರಡಾಗಿ ಮಾಡ್ತೀಯ ನೀನು ಒಂದನ್ನು ಜೀವ ಅಂತ ಮಾಡ್ತೀಯ ಇನ್ನೊಂದನ್ನು ಶಿವ ಅಂತ ಮಾಡ್ತೀಯ ಅಖಂಡವಾದ ಚೈತನ್ಯವನ್ನು ಎರಡಾಗಿಸಿ ಒಂದು ಭಾಗಕ್ಕೆ ಶಿವ ಪರಮಾತ್ಮ ಅಂತ ಅರ್ಥ ಪಾರ್ವತಿಪತಿ ಅಂತ ಅರ್ಥ ಅಲ್ಲ ಇನ್ನೊಂದು ಭಾಗಕ್ಕೆ ಜೀವ ಅಂತ ಕರಿತೀಯ ಇದಲ್ವ ನಿನ್ನ ಮಾಯ ಶಕ್ತಿಯ ಪ್ರಕಟಣೆ ಮಾಡುವಂಥ ಬಗೆ ಸರಿ ಎರಡಾಗಿ ಮಾಡಿದೆಲ್ಲ ಇನ್ನೇನು ಮಾಡ್ತೀಯ ಇದು ಮೊದಲನೇದು ನಿನ್ನ ಚೇಷ್ಟೆ ಮಾಯೆಯ ಚೇಷ್ಟೆ ಇನ್ನು ಎರಡನೇದು ಏನು ಮಾಡ್ತೀಯ ಗೊತ್ತಾ ಆ ವಿಭಾಗ ಮಾಡಿದಂತಹ ಎರಡು ಚೈತನ್ಯ ವಸ್ತುಗಳು ಇದ್ದಾವಲ್ಲ ಎರಡೂ ಚೈತನ್ಯವೇ ಬೇರೆ ಬೇರೆ ಅಖಂಡ ಆದರೆ ಒಂದನ್ನು ಶಿವ ಅಂತ ಕರೆದೆ ಇನ್ನೊಂದನ್ನು ಜೀವ ಅಂತ ಕರೆದೆ ಆ ಶಿವ ಅಂತ ಕರೆಸಿಕೊಂಡಂತಹ ಚೈತನ್ಯವನ್ನು ಸಂಸಾರಕ್ಕೆ ನೂಕಿ ಜೀವ ಅಂತ ಹೆಸರಿಟ್ಟು ನಾನು ಈ ಚೈತನ್ಯಕ್ಕಿಂತ ಬೇರೆ ಅಂತ ಈ ಜೀವ ಎನ್ನುವ ಚೈತನ್ಯಕ್ಕೆ ಭಾವನೆ ಬರುವ ಹಾಗೆ ಮಾಡಿದೆಲ್ಲ ನೀನು ಇದಲ್ವ ನಿನ್ನ ಮಾಯೆ ಶಿವಸ್ಯಾಪಿ ಜೀವತ್ವ ಮಾಪಾದಯಂತಿ ಅಖಂಡವಾದ ಚೈತನ್ಯವನ್ನು ಬೇರ್ಪಡಿಸಿದ್ದಲ್ಲದೆ ಅದಕ್ಕಿಂತ ನಾನು ಬೇರೆ ಸಂಕೋಚಗೊಳಿಸಿ ಅವನಿಗೆ ಈ ಭಾವನೆಯನ್ನು ಹುಟ್ಟಿಸ್ಬಿಟ್ಟಿಯಲ್ಲ ಛೇ 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 ಅಷ್ಟೇ ಅಲ್ಲ ಹಾಗೆ ಹಿಡ್ದಿದ್ದು ಹಿಡ್ತೀಯ ಕೇಳಿದರೆ ಯಾವಾಗ ನಿನಗೆ ಈ ಸಾಕು ಅಂತ ಅನಿಸುತ್ತೋ ಈ ಆಟ ಮತ್ತೆ ಪುನಃ ಪುನರ್ಜೀವ ಮೇನಂ ಶಿವಂ ವಾ ಕರೋಷಿ ಮತ್ತೆ ಪುನಃ ಜೀವನ ಜೀವತ್ವವನ್ನು ಕಿತ್ತು ಹಾಕಿ ಮತ್ತೇನು ಮಾಡ್ತೀಯ ಕೇಳಿದ್ರೆ ಅವನನ್ನ ಓ ನೀನು ಜೀವ ಅಲ್ಲಪ್ಪ ನೀನು ಶಿವ ಅಂತ ಭಾವನೆ ಬರೋದಕ್ಕೆ ಸಾಧನೆಗೆ ಅವನನ್ನ ತೊಡಗಿಸಿ ಇದೆಲ್ಲ ನಂದೇ ಚೇಷ್ಟೆ ಕಾಣಪ್ಪ ಅಂತ ಅನುಭವ ಬರುವ ಹಾಗೆ ಮಾಡಿ ಆ ಜೀವನನ್ನ ಮತ್ತೆ ಶಿವನನ್ನಾಗಿ ಮಾಡ್ತೀಯ ಅಂದರೆ ಆ ಶಿವನಾದವನಿಗೆ ಸಂಸಾರಕ್ಕೆ ತಳಿತೀಯೇ ಸಂಸಾರ ಇದ್ದ ಜೀವನನ್ನು ಶಿವನನ್ನಾಗಿ ಮಾಡ್ತೀಯ ಏನೆಲ್ಲ ಚೇಷ್ಟೆ ತಾಯಿನಿಂದ ಇದು ಹೇಗಿದೆ ಅಂದರೆ ಭಗವತ್ಪಾದರು ಕೊಟ್ಟ ಈ ಮಾತಿಗೆ ನಾನೊಂದು ಉದಾಹರಣೆ ಕೊಡ್ತೇನೆ ಚಿಕ್ಕ ಮಕ್ಕಳ ಕೈಯಲ್ಲಿ ಒಂದು ಜೇಡಿ ಮಣ್ಣಿನ ಮುದ್ದೆಯನ್ನು ಕೊಡೋದು ಜೇಡಿ ಮಣ್ಣದು ಆ ಮುದ್ದೆಯನ್ನ ಅಮ್ಮ ಹೇಳ್ತಾಳೆ ನೋಡಪ್ಪ ಇದನ್ನು ಎರಡನ್ನು ಬೇರೆ ಬೇರೆ ಮಾಡು ಎರಡು ಗೋಲಿ ಮಾಡುವಿಗೆ ಅಂತ ಅಲ್ವಾ ಈವಾಗ ಎರಡು ಗೋಲಿ ಉಂಡೆ ಮಾಡಿ ಆದಮೇಲೆ ಒಂದಕ್ಕೆ ಜೀವ ಅಂತ ಹೆಸರು ಇಡೋಣ ಒಂದಕ್ಕೆ ಶಿವ ಅಂತ ಹೆಸರು ಇಡೋಣ ಇನ್ನು ಹತ್ರ ಒಂದು ಪ್ರಶ್ನೆ ಕೇಳ್ತೇನೆ ಆ ಜೀವ ಅಂತ ಕರೆಸ್ಕೊಂಡಂತಹ ಆಕಾರ ಉಂಟಲ್ಲ ಅದು ಜೀವನ ನಿಜವಾಗಿಯೂ ಜೇಡಿ ಮಣ್ಣೇನ ಶಿವ ಅಂತ ಕರ್ಸ್ಕೊಂಡಂತ ಉಂಡೆ ಇದೆಯಲ್ಲ ಅದು ಶಿವನ ನಿಜವಾಗಿ ಜೇಡಿಮಣ್ಣ ಅಲ್ವಾ ಹಾಗಿದ್ರೆ ಅದು ಎರಡನ್ನು ಪ್ರತ್ಯೇಕಿಸಿ ಆಕಾರ ಬೇರೆ ಮಾಡಿದ್ರಿಂದ ಎರಡು ಉಂಡೆ ಬೇರೆ ಬೇರೆ ಕೊನೆಗೆ ಆಟ ಮುಗಿಯುವಾಗ ಅಮ್ಮ ಹೇಳ್ತಾಳೆ ಮಗು ಸಾಕಪ್ಪ ಎರಡನ್ನು ಸೇರಿಸುವ ಅಂದೇ ಮಾಡ್ಬೋಣ ಅಂತ ಹೇಳಿ ಮಾಡಿ ಮಾಡಿಕೊಟ್ರೆ ಇವಾಗ ಅದು ಅಗೇನ್ ಇಟ್ ಹ್ಯಾಸ್ ಬಿಕಮ್ ಜೇಡಿ ಮಣ್ಣ ಹೌದು ತಾನೆ ಅವಳಿಗಿಷ್ಟೇ ಸಲೀಸ್ ಜಗತ್ತಿನ ತಾಯಿಗೆ ತನ್ನ ಮಕ್ಕಳಿಗೆ ಈ ಜೇಡಿ ಮಣ್ಣನ್ನ ಆಟಿಕೆ ವಸ್ತುವಾಗಿ ಎರಡೋ ಮೂರ ಎಷ್ಟಾರು ಮಾಡ್ರಿ ಕೊನೀಗೆಲ್ಲ ಸೇರಿಸಿ ಒಂದೇ ಮಾಡುವುದು ಎಷ್ಟು ಸುಲಭವೋ ಅವಳಿಗೆ ಈ ಶಿವನನ್ನಲ್ಲಿರುವಂತಹ ಚೈತನ್ಯವನ್ನ ಅಂದ್ರೆ ಶಿವ ಅಂದ್ರೆ ಪರಬ್ರಹ್ಮ ವಸ್ತು ಅದನ್ನು ಎರಡನ್ನಾಗಿ ಮಾಡಿ ಎರಡು ಅಂದರೆ ಬರೇ ಎರಡಲ್ಲ ಎಷ್ಟೋ ಎರಡು 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 ಅನ್ನೋದಕ್ಕೆ ಅರ್ಥ ಭೇದ ಅಂತ ಅರ್ಥ ಹೀಗೆ ಭೇದವನ್ನು ಮಾಡಿ ಇಷ್ಟೆಲ್ಲ ಮಾಡ್ತೀಯಲ್ಲ ಛ ಇದಲ್ವ ನಿನ್ನ ಮಾಯೆ ಅಂತಹ ನಿನಗೆ ನಮಸ್ಕಾರ ಅಂತ ಹೇಳಿ ಭಗವತ್ಪಾದರು ಆಕೆಯನ್ನು ಸ್ತುತಿ ಮಾಡ್ತಾರೆ ಲಲಿತಾ ಸಹಸ್ರನಾಮದ ಈ ವ್ಯಾಖ್ಯಾನಕ್ಕೆ ದೇವಿ ಭುಜಂಗದ ಈ ಶ್ಲೋಕ ಹೇಳಿ ಮಾಡಿಸಿಟ್ಟೆ ವ್ಯಾಖ್ಯಾನ ಇಷ್ಟಾದ ಮೇಲೆ ನೋಡಿ ಈ ಮಾತಿಗೆ ಪೂರಕವಾಗಿ ನೃಸಿಂಹ ಉತ್ತರ ತಾಪಿನಿ ಉಪನಿಷತ್ ಹೇಳುತ್ತೆ ಮಾಯಾ ಈ ಮಾಯಾ ಮಾಡುತ್ತೆ ಕೇಳಿದ್ರೆ ಜೀವೇಶವು ಆಭಾಸೇನ ಕರೋತಿ ಜೀವ ಮತ್ತು ಈಶಾ ಒಂದೇ ಚೈತನ್ಯವನ್ನ ಒಂದನ್ನ ಶಿವ ಮತ್ತು ಈಶಾ ಇನ್ನೊಂದು ಜೀವ ಅಂತ ಆಭಾಸೇನ ತೋರುವ ಹಾಗೆ ಮಾಡ್ತಾಳೆ ವಾಸ್ತವಿಕ ಎರಡು ಒಂದೇ ಎರಡರಲ್ಲಿರುವ ಜೇಡಿ ಮಣ್ಣು ಒಂದೇ ಹಾಗೇ ಆಭಾಸ ಅಂದ್ರೆ ತೋರುವಿಕೆ ಅಂತ ಅರ್ಥ ತೋರಿದ್ದೆಲ್ಲವುದು ಸಹ ಹಾಗೇ ಇರಬೇಕು ಅಂತ ಇಲ್ಲ ಹುಣ್ಣಿಮೆ ದಿವಸ ನಿನ್ನೆ ಆಕಾಶಕ್ಕೆ ಹೀಗೆ ತಲೆ ಎತ್ತಿ ನೋಡಿದರೆ ಚಂದ್ರನ ನೋಡಿದರೆ ಒಂದು ಬೆಳ್ಳಿಯ ತಟ್ಟೆ ಹಾಗೆ ಕಾಣ್ತಾನೆ ಹಾಗಿದ್ರೆ ಅವನು ಸೈಜ್ ಅಷ್ಟೇನಾ ಅಷ್ಟೇನಾ ಇಲ್ಲ ಹೌದು ತಾನೆ ಅಂದ್ರೆ ಯಾವುದು ತೋರಿತ್ತೋ ಆ ತೋರಿದ್ದೆಲ್ಲ ಹಾಗೇ ಇರಬೇಕು ಅಂತಲ್ಲ ಆ ತೋರಿದ್ದನ್ನ ಹಾಗೆ ಇದೆಯೋ ಅಥವಾ ಬೇರೆ ರೂಪದಲ್ಲಿ ಅಂತ ವಿಮರ್ಶನೆ ಮಾಡುವ ಶಾಸ್ತ್ರವೇ ತತ್ವಶಾಸ್ತ್ರ ಆದ್ದರಿಂದ ನೀನು ಇದನ್ನೆಲ್ಲವನ್ನು ಮಾಡ್ತೀಯೇ ತಾಯಿ ಇದು ನಿನ್ನ ಒಂದು ವಿನೋದ ಇದಿಷ್ಟು ಒಂದರ್ಥ ಅಖಂಡ ಚೈತನ್ಯವನ್ನು ನೀನು ಎರಡಾಗಿ ಮಾಡ್ತೀಯೇ ಮಾಯೆ ಅನ್ನೋದಕ್ಕೆ ಎರಡನೇ ಅರ್ಥ ಏನು ಅಂದರೆ ಈಗ ನೇರವಾಗಿ ವಿಷ್ಣು ಅನ್ನೋ ಶಬ್ದಕ್ಕೆ ವಿಷ್ಣು ಅನ್ನೋ ಅರ್ಥವನ್ನು ಇಟ್ಕೊಂಡು ಬಿಡೋಣ ಹಾಗೆ ಇಟ್ಕೊಂಡು ಏನು ಹೇಳ್ತಾ ಅಂದರೆ ಆ ವಿಷ್ಣುವಿನ ಸಂಬಂಧವಾದಂಥ ಮಾಯಾಶಕ್ತಿಯಾದಂಥ ಅವಳು ವಿಷ್ಣು ಮಾಯಾ ಅಂತ ಅರ್ಥ ಅದಕ್ಕೆ ತತ್ಸಂಬಂಧನೀ ಮಾಯೇತಿ ಅಂತ ಸೌಭಾಗ್ಯ ಭಾಸ್ಕರ ವ್ಯಾಖ್ಯಾನ ಹೇಳುತ್ತೆ ಇದನ್ನ ಭಗವದ್ಗೀತೆಯಲ್ಲಿ ಸ್ವತಃ ಪರಮಾತ್ಮ ಹೇಳ್ತಾನೆ ದೈವಿ ಶೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವಯೇ ಪ್ರಪದ್ಯಂತೆ ಮಾಯಾಂ ಏತಾಂ ತರಂತಿತೇ ನನ್ನಲ್ಲಿ ಹೀಗೆ ಅಂತ ಹೇಳಲಿಕ್ಕೆ ಆಗದೇ ಇರುವಂತಹ ಒಂದು ಶಕ್ತಿ ಉಂಟು ಅದು ಅನಿರ್ವಚನೀಯ ಶಬ್ದ ಎಂದು ಹೇಳಲಿಕ್ಕೆ ಅದು ನನ್ನ ಶಕ್ತಿ ಅಂತ ನೀವು ಯಾರು ಕೆಳಭಾವನೆಯಿಂದ ನೋಡಬಾರ್ದು ಯಾಕೆಂದ್ರೆ ದಟ್ ಇಸ್ ದೈವಿ ದಟ್ಸ್ ಎ ಅ ಡಿವೈನ್ ಪವರ್ ಅಂತ ಅಂಥ ಪವರ್ ಉಂಟಲ್ಲ ಅದು ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ದುರತ್ಯಯ ಅದನ್ನು ದಾಟಿ ಹೋಗೋದಂತೂ ಇನ್ನೂ ಕಷ್ಟ ಹಾಗಿದ್ರೆ ಹೇಗೆ ಅದನ್ನು ದಾಟೋದು ಅಂದರೆ ಅದನ್ನು ದಾಟಬೇಕು ಅಂತ ಯಾರು ಬಯಸ್ತಾರೋ ಅವರು ಅವಳತ್ತ ನೋಡಲಿಕ್ಕೆ ಹೋಗಬಾರದು ನನ್ನ ಕಡೆ ಮುಖ ಮಾಡಿಬಿಡ್ಬೇಕು ಮಾಮೇವ ಏ ಪ್ರಪದ್ಯಂತೆ ಆಗ ಆಕೆ ಅವರನ್ನು ಬಿಟ್ಬಿಡ್ತಾಳೆ ಇದಕ್ಕೆ ಒಬ್ಬರು ದೊಡ್ಡ ಸಂತರ ಒಂದು ಉದಾಹರಣೆಯನ್ನು ಕೊಟ್ಟಿದ್ದು ನನಗೆ ಈ ಸಂದರ್ಭ ನೆನಪಾಗತ್ತೆ ನಾವು ಯಾರಿದೋ ಒಂದು ಮನೆಗೆ ಹೋಗ್ತೇವೆ ಆ ಮನೆ ಕಂಪೌಂಡ್ ಒಳಗೆ ಅವರು ಒಂದು ದೊಡ್ಡ ನಾಯಿಯನ್ನು ಸಾಕೊಂಡಿದ್ದು ಬಿಟ್ಟಿದ್ದಾಳೆ ಈ ಶಬ್ದ ನಾನು ಜಗನ್ಮಾತೆಯನ್ನು ಆ ಶಬ್ದ ಕರೀತಾ ಇಲ್ಲ ಆ ಉದಾಹರಣೆ ಅಷ್ಟು ಮಾತ್ರ ಇಟ್ಕೊಳ್ಬೇಕು ನಾವು ಗೇಟನ್ನು ತೆಗೆದ ತಕ್ಷಣ ನಮ್ಮ ಮೇಲೆ ಎಗರೋದಕ್ಕೆ ಬರುತ್ತೆ ಅದು ಈಗ ಪ್ರಶ್ನೆ ಇಷ್ಟೇ ಎರಡು ದೃಷ್ಟಿಯಲ್ಲಿ ನಾವು ಅದರ ಕೈಯಿಂದ ತಪ್ಪಿಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಮೊದಲನೇದು ಏನು ಕೇಳಿದರೆ ನಾವು ನಮ್ಮ ಕೈಯಲ್ಲಿ ಒಂದು ಮಹಾ ದಂಡ ಇಟ್ಕೊಳ್ಬೇಕು ಆ ದಂಡ ಇಟ್ಕೊಂಡು ಅದನ್ನು ಹೆದರಿಸಿ ಒಳಗಡೆ ಹೋಗಿ ಬೆಲ್ ಮಾಡಿ ಯಜಮಾನನ್ನು ಬಾಗಿಲು ತೆಗೆಸ್ಬೇಕು ಅಥವಾ ಯಜಮಾನನ್ನು ನೋಡಬೇಕು ಇದು ಮೊದಲನೇದು ಇದು ಎಲ್ಲರತ್ರ ಆಗೋಲ್ಲ ಬೇಕೆಂದ್ರೆ ಆ ದಂಡ ಎಲ್ಲರ ಕೈಗೂ ಸಿಗೋಲ್ಲ ಆ ದಂಡ ಯಾವುದು ಅಂದರೆ ಅದೇ ಜ್ಞಾನ ದಂಡ ಅಧ್ಯಾತ್ಮದ ದಂಡ ತುರ್ಯಾಶ್ರಮದವರು ಹಿಡಿದಿರುವ ದಂಡ ನಮ್ಮಂಥವರು ಅದ್ರ ಬಗ್ಗೆ ವಿಚಾರ ಮಾಡಲಿಕ್ಕೂ ಆಗದೆ ಇರುವಂಥದ್ದು ಎಲ್ಲರೂ ಅಂತಲ್ಲ ಬಹಳಷ್ಟು ಜನ ಇದ್ದಾರೆ ಇವತ್ತು ಅಂತವರು ಅಂಥವ್ರು ಏನು ಮಾಡ್ತಾರೆ ಕೇಳಿದರೆ ಹೀಗೆ ಹೋಗ್ತಾರೆ ಹಾಗಿದ್ರೆ ಇನ್ನು ಎರಡನೇ ಅವರು ಹೇಗೆ ಸೇರಬೇಕು ಅಂತ ಕೇಳಿದರೆ ಅವರು ಏನು ಮಾಡಬೇಕು ಅಂತ ಅದನ್ನೇ ಭಗವಂತ ಇಲ್ಲಿ ಹೇಳಿದ್ದು ಮಾಮೇವ ಪ್ರಪದ್ಯಂತೆ ಮಾಯಾಮೇತಾಮ್ ತರಂತಿದೆ ಅವರು ಬಾಗಿಲು ತೆಗೆಯೋಕ್ಕಿಂತ ಮೊದಲೇನೆ ನನ್ನ ಹೆಸರನ್ನು ಹೇಳಿ ಕೂಬಿಡ್ಬೇಕು ಯಾರೋ ಅವ್ರ ಹೆಸರು ಅನ್ಮಿಶ್ರ ಇರತ್ತೆ ಅವರಿಗೆ ಶ್ರೀಕಂಠಯ್ಯ ಅಂತ ಕರೆದು ಬಿಡ್ತಾರೆ ಅವ್ರ ಹೆಸರು ಹಾಗೆ ಅಂತ ಅಂದ್ಕೊಳ್ಳಿ ಆಗ ಪ್ರಶ್ನೆ ಇಷ್ಟೇ ಅವರು ಬಾಗಿ ತಕ್ಕೊಂಡು ಹೊರಗೆ ಬರ್ತಾರೆ ಬಂದ ತಕ್ಷಣ ಅದು ಪಕ್ಕಕ್ಕೆ ಬರುತ್ತೆ ನಮಗೆ ಹೆದರಿಕೆ ಅದು ಏನ್ಮಾಡ್ಬಿಡುತ್ತೆ ಅಂತ ಆ ತಕ್ಷಣ ಹೇಳ್ತಾರೆ ಏಯ್ ಹೇಳಿಲ್ಲೇನು ನಾನು ನಾನು ಯಾರು ಸುತ್ತ ತಂಟಿಗೆ ಹೋಗಬೇಡ ಅಂತ ಹೇಳಿಲ್ಲೋ ಅವ್ರು ತಂಟಿಗೆ ಹೋಗ್ ಹೋಗ ಆ ಕಡೆ ಅಂತ ಹೇಳಿದಾಗ ಅದು ಆಕೆ ಸರಿಯತ್ತೆ ಆ ಕಡೆಗೆ ಹೌದು ತಾನೆ ಈಗ ಹಯಾ ಒಳಗಡೆ ಹೋಗುತ್ತಾನೆ ಯಾರು ಬಂದಂತವನು ಇವನು ಭಕ್ತ ಮೊದಲನೇ ಅವನು ಜ್ಞಾನಿ ಇವನು ಭಕ್ತ ಅಂದರೆ ಅಪ್ಪಟ ಜ್ಞಾನಿಯಾದವನು ತನ್ನ ಜ್ಞಾನದಂಡದಿಂದ ಮಾಯೆಯನ್ನು ಗೆದ್ದು ಮುಂದಕ್ಕೆ ಹೋಗ್ತಾನೆ ಪರಮ ಭಕ್ತನಾದವನು ಭಗವಂತನನ್ನ ಕರೆದು ಅವನನ್ನು ಸಂಬೋಧಿಸಿ ಅವನ ನಾಮಸ್ಮರಣೆ ಮೂಲಕ ನಾನು ನಿನ್ನ ಹತ್ರ ಬಂದಿದ್ದೇನಪ್ಪ ಆದರೆ ಯಾಕೋ ಇವಳು ನನ್ನನ್ನು ಒಳಗಡೆ ಬಿಡ್ತಾ ಇಲ್ಲ ಅಂತ ಹೇಳುವುದರ ಮೂಲಕ ಆತ ಅವನನ್ನು ಸೇರ್ತಾನೆ ಇದನ್ನ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಮಾಮೇವ ಪ್ರಪದ್ಯಂತೆ ಪ್ರಪದ್ಯಂತೆ ಮಾಯಾಮೇತಾಂಥರಂತಿತೇ ಇದು ಎರಡು ಕ್ರಮ ಬಿಟ್ಟರೆ ಮಾಯೆಯನ್ನ ನಾನು ಮಾಯೆಯನ್ನು ನಾನು ನೇರವಾಗಿ ಎದುರಿಸ್ತೇನೆ ಅಂತಂದ್ರೆ ಆಗದೇ ಇರುವ ಕೆಲಸ ಯಾಕೆ ಕೇಳಿದರೆ ನಾವು ಹೀಗೆ ಹೇಳಬೇಕಿದ್ರೂ ಸಹ ಮಾಯೆಯೊಳಗೆ ಸಿಕ್ಕ ಹಾಕೊಂಡು ಮಾತನಾಡ್ತಾ ಇರ್ತೇವೆ ನಾ ಮಾಯೆ ಎದುರಿಸ್ತಾ ಇದ್ದೇನೆ ನೋಡಿ ಅಂತಂದರೆ ಹಾಗೆ ಹೇಳುವನು ಸಹ ಎಲ್ಲಿರ್ತಾನೆ ಮಾಯೆಯೊಳಗೆ ಇರ್ತಾನೆ ಹಾಗೆ ಹಾಗಾಗಿ ಅದು ಆಗದೇ ಇರುವ ಒಂದು ಕೆಲಸ ಈ ಹಿನ್ನೆಲೆಯಲ್ಲಿ ನಾನು ನಿಮಗೊಂದು ಕಥೆ ಹೇಳಿದ್ದೆ ಹಿಂದೆ ಈ ನಾಮ ಬಂದಾಗ ದೇವಿ ಭಾಗವತದಲ್ಲಿ ಬರ್ತದೆ ನಾರದರಿಗೂ ಸಹ ಸಲ ಅನಿಸ್ಬಿಟ್ಟಿತ್ತು ಏನು ಕೇಳಿದರೆ ಏನು ಮಹ ಹೇಳಿ ನಾನು ಮಾಯನ್ನು ಸಾಕಷ್ಟು ಸಲಿ ಸಾಕಿ ದಾಟಬಲ್ಲೆ ಅಂತ ಹೇಳಿದಾಗ ಸಣ್ಣ ಈಗೋ ಬಂದ್ಬಿಟ್ಟಿತ್ತು ಕೊನೆಗೆ ಹೋಗಿ ವಿಷ್ಣುವಿನ ಹತ್ರ ಕೇಳ್ತಾರೆ ಅವರು ನಾನು ಸಲ ನಿನ್ನ ಮಾಯೆ ನೋಡಬೇಕು ಅಂತ ಅಂದ್ಕೊಂಡಿದ್ದೇನೆ ಅಂತ ಆಗ ವಿಷ್ಣು ಹೇಳ್ತಾನೆ ಯಾಕೆ ಸುಮ್ಮನೆ ಉಸಾಪುರಿ ತಲೆ ಮೇಲೆ ಹೇಳ್ಕೊಳ್ತೀಯ ಬೇಡಪ್ಪ ಅಂತ ಹೇಳಿ ಸಮಾಧಾನ ಪಡಿಸಿದರೂ ಕೇಳದ ಇದ್ದಾಗ ಕೊನೆಗೆ ಬಲವಂತವಾಗಿ ನೋಡಲೇಬೇಕು ಅಂತ ಅಂದ್ಕೊಂಡಾಗ ಕರ್ಕೊಂಡು ಹೋದ ಮುಂದೆ ಕಥೆ ಹೇಳಿದ್ದೇನೆ ನಾನು ನಿಮಗೆ ಅದನ್ನು ಸುದೀರ್ಘವಾಗಿ ಕೊನೆಯಲೆ ಒಂದು ಸರೋವರದಲ್ಲಿ ತುಂಬ ಬಳದಾಗೆಲ್ಲ ನಾಟಕ ಮಾಡಿ ನಾನು ಇಲ್ಲೇ ಕೂತಿರ್ತೀನಿ ಬೇಕಾದ್ರೆ ಸ್ನಾನ ಮಾಡಿಕೊಂಡು ಬಾರು ಅಂತ ಹೇಳ್ದ ಸ್ನಾನ ಮಾಡಲಿಕ್ಕೆ ಅಂತ ನಾರದ ಹೋದ ತನ್ನ ವೀಣೆಯನ್ನೆಲ್ಲ ವಿಷ್ಣುವಿನ ಪಕ್ಕದಲ್ಲಿಟ್ಟಿದ್ದ ಸ್ನಾನ ಮಾಡಿ ನೀರಲ್ಲಿ ಮುಳುಕಾಕಿ ಎದ್ದು ನೋಡಿದರೆ ಅವನು ಹೆಣ್ಣಾಗಿಬಿಟ್ಟಿದ್ದ ಅಲ್ಲಿಂದ ಶುರುವಾಯಿತು ನೋಡಿ ಅಂದರೆ ಮಾಯೇ ಅನ್ನೋದು ಅದೊಂದು ದೊಡ್ಡ ಸರೋವರ ಆ ಸರೋವರ ಯಾವುದು ಕೇಳಿದರೆ ಸಂಸಾರವೇ ಹಾಗಾಗಿ ನಾವಿಲ್ಲಿ ನಾರದನ ಹಾಗೆ ಆಗಬಾರದ್ದು ಕೊನೆಗೇನಾಯಿತು ಕೇಳಿದರೆ ಅವನು ಪಡಬಾರದು ಕಷ್ಟಪಟ್ಟ ಕೊನೀಗೇನು ಕೇಳಿದರೆ ಯುದ್ಧ ಭೂಮಿಯಲ್ಲಿ ತನ್ನ ಮಕ್ಕಳು ಮೊಮ್ಮಕ್ಕಳನ್ನೆಲ್ಲ ಕಳ್ಕೊಂಡು ಅಳ್ತಾ ಅಳ್ತಾ ಗೋಳಿ ಇಡುವಾಗ ಒಬ್ಬ ಮುದಿಯಾದಂತಹ ತಾಪಸಿಯ ರೂಪದಲ್ಲಿ ಬಂದು ಅವನಿಗೆ ಎಚ್ಚರಿಕೆಯ ಮಾತನ್ನು ಹೇಳ್ತಾನೆ ಇದೆಲ್ಲ ಆಗದಿರೋ ಕೆಲಸ ಇವರಿಗೆಲ್ಲ ಸಂಸ್ಕಾರ ಮಾಡು ಮತ್ತೆ ಯಾರು ಇಲ್ಲ ಮಾಡೋದಕ್ಕೆ ಅಂಥೇಳಿ ಕೊನೆಗೆ ಸಂಸ್ಕಾರ ಆದಮೇಲೆ ಆ ವೈಕುಂಠ ಎನಿಸಿ ಎಲ್ಲ ಆದಮೇಲೆ ಒಂದು ಸ್ನಾನ ಮಾಡಬೇಕು ಹೋಗಿ ಈ ಸರ್ವ ದಿನ ಸ್ನಾನ ಮಾಡು ಅಂತ ಹೇಳಿ ಸ್ನಾನ ಮಾಡಲಿಕ್ಕೆ ಮತ್ತೆ ಕಳಿಸ್ದ ಮುಳುಕ ಹಾಕಿದರೆ ಒರಿಜಿನಲ್ ಆಗ ಈ ಕಥೆಯನ್ನು ನಾನು ಹಿಂದೆ ಹೇಳಿದ್ದೇನೆ ಹಾಗಾಗಿ ಅದನ್ನು ಸಂಕ್ಷೇಪಗೊಳಿಸಿ ಇವಾಗ ಹೇಳಿದ್ದೇನೆ ಜ್ಞಾಪಿಸಿದ್ದೇನೆ ಅಷ್ಟೇ ಹೇಳಿದ್ದಲ್ಲ ಹಾಗಾಗಿ ಮಾಯೆಯನ್ನು ದಾಟುವುದು ಅದು ಅತ್ಯಂತ ಕಷ್ಟ ಆದ್ದರಿಂದ ಇದು ಎರಡನೇ ಅರ್ಥ ಭಗವಂತ ವಿಷ್ಣುವಿನದೇ ಮಾಯೆ ಅಂತ ನಿಂತ್ಕೊಂಡ್ರೆ ಹೀಗೆ ಅರ್ಥ ಮತ್ತು ಮೂರನೇ ಅರ್ಥ ಏನು ಅಂದರೆ ಅವ್ಯಕ್ತಂ ವ್ಯಕ್ತರೂಪೇಣ ರಜಸ್ಸತ್ವ ತಮೋಗುಣೈ ವಿಭಜ್ಯ ಯಾ ಅರ್ಥಂ ಕುರುತೆ ವಿಷ್ಣು ಮಾಯೇತಿ ಸಾ ಉಚ್ಯತೆ ಮೂರನೇ ಅರ್ಥ ಅದೇ ಥರ ಮೊದಲನೇ ಅರ್ಥ ಹೇಗೆ ಹೇಳಿದ್ನೋ ಹಾಗೇನೆ ಉಂಟು ಸ್ವಲ್ಪ ವ್ಯತ್ಯಾಸ ಅವ್ಯಕ್ತಂ ವ್ಯಕ್ತ ರೂಪೇಣ ಚೈತನ್ಯ ವಸ್ತು ಎನ್ನುವಂತಹದ್ದು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಕೈಗೆ ಸಿಗೋದಿಲ್ಲ ಅಲ್ವಾ ಹಾಗೆ ಅಂದರೆ ಮಾತ್ರಕ್ಕೆ ಅದು ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಫಿಸಿಕ್ಸಲ್ಲಿ ಒಂದು ನಿಯಮ ಉಂಟು ಯಾವುದು ನಿನ್ನ ಕೈಯಿಂದ ಮುಟ್ಟೋಕ್ಕಾಗಲ್ವೋ ನಿನ್ನ ಕಣ್ಣಿಂದ ನೋಡೋಕ್ಕಾಗಲ್ವೋ ಅದು ಅದಿಲ್ಲ ಅಂತ ತೀರ್ಮಾನ ಮಾಡೋದು ಅಂತ ಚೆನ್ನಾಗಿದೆ ಅಲ್ವಾ ಅದ್ಮೇಲೆ ವೇದಾಂತಿಗಳು ಹೇಳ್ತಾರೆ ಹಾಗೆ ನನ್ನೊಂದು ಪ್ರಶ್ನೆ ಉಂಟು ಏನು ಕೇಳಿದರೆ ನಿನಗೆ ಬುದ್ಧಿ ಇದೆ ಅಂತ ಯಾವತ್ತಾರು ನೀನು ನೋಡಿದ್ದೀಯಾ ನಿನ್ನ ಕೈಯಲ್ಲಿ ಮುಟ್ಟಿದ್ದೀಯಾ ಇಲ್ಲ ನಿನ್ನ ಕಣ್ಣು ನೋಡಲಿಲ್ಲ ನಿನ್ನ ಕೈ ಮುಟ್ಟಲಿಲ್ಲ ಹಾಗಿದ್ರೆ ಒಪ್ಕೊಳ್ತೀಯ ನಿನಗೆ ಬುದ್ಧಿ ಇಲ್ಲ ಅಂತ ಹಾ ಹೋಗಿ ಕೇಳಿ ನನ್ನಷ್ಟು ಬುದ್ಧಿವಂತ ಯಾರೂ ಇಲ್ಲ ಅಂತಾನೆ ಹೌದು ತಾನೆ ಹಾಗಾಗಿ ಯಾವುದನ್ನು ಕೈಯಿಂದ ಮುಟ್ಟಕ್ಕಾಗಲ್ಲೋ ಯಾವುದನ್ನು ಕಣ್ಣಿಂದ ನೋಡೋಕ್ಕಾಗಲ್ಲೋ ಅದು ಇಲ್ಲ ಅಂತ ಹೇಳುವಂಥದ್ದು ಶುದ್ಧ ಮೂರ್ಖತನದ ಪರಮಾವಧಿ ಅದು ಹಾಗೇನೆ ಆ ಅಖಂಡವಾದಂತಹ ಚೈತನ್ಯ ವಸ್ತು ಉಂಟಲ್ಲ ಅದು ಅವ್ಯಕ್ತ ಅದು ಕಣ್ಣಿಗೆ ಕಾಣೋದಿಲ್ಲ ಕೈಗೆ ಸಿಗೋದಿಲ್ಲ ಇಂದ್ರಿಯಗಳಿಗೆ ಒಂದೇ ಸಲಕ್ಕೆ ಅನುಭವಕ್ಕೆ ಬರುವುದಿಲ್ಲ ಅಂತ ಅವ್ಯಕ್ತವಾದಂತಹ ಆ ಚೈತನ್ಯವನ್ನ ತನ್ನಲ್ಲಿರುವಂತಹ ಸತ್ವ ರಜಸ್ಸು ತಮಸ್ಸು ಈ ಮೂರು ಗುಣಗಳಿಂದಾಗಿ ಅದನ್ನ ವಿಭಜ್ಯ ವಿಭಾಗಿಸಿ ವ್ಯಕ್ತ ಯಾ ಅರ್ಥಂ ಕುರುತೆ ನಮಗೆಲ್ಲರಿಗೂ ಸಹ ಅನುಭವಕ್ಕೆ ಬರುವ ಹಾಗೆ ಯಾವಳು ಮಾಡ್ತಾಳೋ ಅವಳು ವಿಷ್ಣು ಮಾಯಾ ಅಂತ ಕರೆಯಲ್ಪಡ್ತಾಳೆ ಹೀಗೆ ಆ ಮಾಯೆಯನ್ನು ವಿಷ್ಣು ಮಾಯಾ ಅಂತ ಕರೆದಂಥ ಅವಳ ಸ್ವರೂಪವನ್ನು ಈ ರೀತಿಯಾಗಿ ಹೇಳಿ ಅಂದರೆ ಮೊದಲನೇ ಅರ್ಥ ಮತ್ತು ಮೂರನೇ ಅರ್ಥ ಎರಡು ಒಂದೇ ಅಖಂಡ ಚೈತನ್ಯವನ್ನು ವಿಭಾಗಿಸಿ ನಮ್ಮ ಮುಂದೆ ಅನುಭವಕ್ಕೆ ಬರುವ ಹಾಗೆ ಮಾಡುವಳು ಅಥವಾ ದೊಡ್ಡದನ್ನು ಅತ್ಯಂತ ಸಂಕ್ಷೇಪಗೊಳಿಸಿ ಚಿಕ್ಕದು ಅನ್ನು ಹಾಗೆ ನಮಗೆ ಅನುಭವ ಬರುವ ಹಾಗೆ ಮಾಡುವವಳು ಮಾಯೆ ಎನ್ನುವಂಥ ಅರ್ಥದ ಹಿನ್ನೆಲೆಯಲ್ಲಿ ಈ ನಾಮ ಆಯಿತು ಅಂತ ಅಂದ್ಕೊಂಡು ಮತ್ತೆ ಮುಂದಿನ ನಾಮಕ್ಕೆ ಹೋಗೋಣ ಮುಂದಿನ ನಲವತ್ತನೆಯ ನಾಮ ವಿಲಾಸಿನಿ ಅಂತ ನಾನು ಹಿಂದೆ ಹೇಳಿದ್ದೇನೆ ಇನ್ನು ಸಹ ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಏನೆಲ್ಲ ಹೆಸರು ಇಡ್ತಾರೋ ಇತ್ತೀಚಿನ ಐದಾರು ವರ್ಷಗಳ ಹತ್ತು ವರ್ಷಗಳ ಇತ್ತೀಚಿನ ಹೆಸರನ್ನು ಬಿಟ್ಟರೆ ನಮ್ಮಲ್ಲಿ ಭಾರತೀಯ ಹೆಸರುಗಳು ಅಂತ ಏನಿದ್ದಾವಲ್ಲ ಅವು ಎಲ್ಲವೂ ಸಹ ನೇರವಾಗಿಯೋ ಪರ್ಯಾಯವಾಗಿಯೋ ಲಲಿತಾ ಸಹಸ್ರನಾಮದ ಮೂಲದಿಂದಲೇ ಬಂದವಳು ಅಷ್ಟು ಅರ್ಥದ ಹಿನ್ನೆಲೆಯಲ್ಲಿ ಈ ವಿಲಾಸಿನಿ ಎನ್ನುವಂತಹ ಹೆಸರನ್ನು ಸಹ ಬಹಳಷ್ಟು ಜನ ಸ್ತ್ರೀಯರಿಗೆ ಇಟ್ಟಿದ್ದನ್ನು ನಾವು ನೋಡ್ತೇವೆ ಅದರ ಮೂಲ ಇಲ್ಲಿ ಅಂತಂದರೆ ಅಂದರೆ ಲಲಿತಾ ಸಹಸ್ತ್ರನಾಮ ವಿಲಾಸಿನಿ ಅನ್ನೋದಕ್ಕೆ ಅರ್ಥ ಏನು ಅಂದರೆ ವಿಲಾಸ ಉಳ್ಳವಳು ಅಂತ ವಿಲಾಸಿನಿ ಅನ್ನೋದಕ್ಕೆ ಅರ್ಥ ವಿಲಾಸ ಉಳ್ಳವಳು ಹಾಗಿದ್ರೆ ವಿಲಾಸ ಅಂದ್ರೆ ಏನ್ರಿ ಅದು ಅರ್ಥ ಆಗಲಿಲ್ಲ ನಮಗೆ ಹೆಸರಿಟ್ಟವ್ರಿಗೆ ಅರ್ಥ ಆಗೋಲ್ಲ ಇಟ್ಕೊಂಡವ್ರಿಗೆ ಅರ್ಥ ಆಗೋಲ್ಲ ಲಲಿತಾ ಸಹಸ್ತ್ರ ಭಾಷೆ ನೋಡಿದರೆ ಅರ್ಥ ಆಗತ್ತೆ ಏನು ಅಂದರೆ ನೋಡೋಣ ವಿಲಾಸ ಅಂದರೆ ಈ ದೇವಿಗೆ ಅಂದರೆ ಲಲಿತಾ ದೇವಿಗೆ ಜಗನ್ಮಾತೆಗೆ ಯಾವ ಶಬ್ದನ್ನಾದರೂ ಹೇಳಿ ಕರೀರಿ ಅಖಂಡವಾದ ಚೈತನ್ಯವನ್ನು ನಾವು ಸ್ತ್ರೀ ರೂಪದಿಂದ ಕರೀತಾ ಇದ್ದೇವೆ ಹಾಗಾಗಿ ಜಗನ್ಮಾತೆಗೆ ಎರಡು ಶಕ್ತಿಗಳಿವೆಯಂತೆ ಒಂದು ಶಕ್ತಿಯ ಹೆಸರು ಆವರಣ ಶಕ್ತಿ ಇನ್ನೊಂದು ಶಕ್ತಿಯ ಹೆಸರು ವಿಕ್ಷೇಪ ಶಕ್ತಿ ಅಂತ ವೇದಾಂತದ ಉಪನ್ಯಾಸ ಕೇಳಿದವರಿಗೆ ಈ ನಾಮಗಳು ಇಷ್ಟಂದ್ರೆ ಸಾಕು ಚಕ್ಕಂತ ಇಲ್ಲಿಯವರಿಗೆ ಹೋಗಿ ಮುಟ್ಕೊಳ್ಳೋಕ್ಕಾಗತ್ತೆ ಯಾಕೆಂದರೆ ವಿವೇಕ ಚೂಡಾಮಣಿ ಭಗವದ್ಗೀತೆ ಎಲ್ಲ ವೇದಾಂತದ ವಿಚಾರವನ್ನು ಕೇಳಿ ಕೇಳಿ ಓಹೋ ಶಕ್ತಿ ಅಂತ ಕಣ ಎರಡು ವೇದಾಂತದ ಪ್ರಕಾರ ಆವರಣ ಶಕ್ತಿ ವಿಕ್ಷೇಪ ಶಕ್ತಿ ಅಂತ ಈ ಆವರಣ ಶಕ್ತಿ ಏನು ಮಾಡತ್ತೆ ಕೇಳಿದರೆ ನಿಜವಾದಂತಹ ಆ ಚೈತನ್ಯ ವಸ್ತುವನ್ನು ಅದು ಪೂರ್ತಿಯಾಗಿ ಆವರಿಸಿ ಬಿಡುತ್ತದೆ ಆ ಹೆಸರೇ ಹೇಳುತ್ತೆ ನೇಮ್ ಇಟ್ಸ್ ಸೆಲ್ಫ್ ಎ ಡೆಫಿನೇಷನ್ ಆವೃಣೋತಿ ಅದನ್ನು ಮುಚ್ಚಿಬಿಡುತ್ತದೆ ಹಾಗಾಗಿ ಅದರ ಹೆಸರು ಆವರಣ ಶಕ್ತಿ ಅಂತ ಬರೇ ಮುಚ್ಚಿಟ್ಟರೆ ಆಯ್ತಾ ಇಲ್ಲ ಈಗ ನೋಡಿ ನಾವು ಬರಿಬೇಕಿದ್ರೆ ಒಂದು ತಪ್ಪಾಗ್ತದೆ ತಪ್ಪಾದಾಗ ಏನು ಮಾಡ್ತೇವೆ ಕೇಳಿದರೆ ಅದ್ರ ಮೇಲೆ ವೈಟ್ನರ್ ಹಾಕ್ತೇವೆ ಆ ವೈಟ್ನರ್ ಆವರಣ ಶಕ್ತಿ ಈಗ ಅದ್ರ ಮೇಲೆ ಇನ್ನೊಂದು ಶಬ್ದ ಬರೀತೇವಲ್ಲ ನಾವು ದಟ್ ಇಸ್ ಕಾಲ್ಡ್ ವಿಕ್ಷೇಪ ಶಕ್ತಿ ಅರ್ಥ ಆಗಲಿ ಅಂತ ಹೇಳ್ತಿದ್ದೇನೆ ಸುಲಭವಾಗಿ ಅರ್ಥ ಆಗುತ್ತೆ ಅಂತ ಅಷ್ಟೇ ಅಲ್ವಾ ಹಾಗಾಗಿ ನಾವು ನಮ್ಮ ಜೀವನದುದ್ದಕ್ಕೂ ಎರಡೂ ಶಕ್ತಿ ಆರಾಧನೆ ಮಾಡ್ತಾನೆ ಇರ್ತೇವೆ ಅಥವಾ ಈ ಎರಡೂ ಶಕ್ತಿಗಳು ನಮ್ಮನ್ನು ಬಿಡೋದೇ ಇಲ್ಲ ಹಾಗಾಗಿ ಆವರಣ ಶಕ್ತಿ ಏನು ಮಾಡುತ್ತೆ ಕೇಳಿದರೆ ನಮ್ಮ ನಿಜ ರೂಪವಾದ ಅಖಂಡ ಚೈತನ್ಯ ಸ್ವರೂಪವನ್ನು ಮರೆಮಾಚಿ ಬಿಡತ್ತೆ ಮರೆಮಾಚಿದ ಮೇಲೆ ಏನು ಮಾಡುತ್ತೆ ಅಲ್ಲಿ ಇನ್ನೊಂದನ್ನು ವಿಕ್ಷೇಪ ಎಸೆದು ತೋರಿಸತ್ತೆ ಅದೇ ವಿಲಾಸಿನಿ ಅಂತ ಕರೆಸ್ಕೊಳ್ಳತ್ತೆ ಅಂದ್ರೆ ವಿಲಾಸಿನಿ ಅಂದ್ರೂ ಒಂದೇ ವಿಕ್ಷೇಪ ಶಕ್ತಿ ಅಂದ್ರೂ ಒಂದೇ ವಿಕ್ಷೇಪ ಶಕ್ತಿ ಅಂದ್ರೆ ಏನು ಕೇಳಿದರೆ ಇದ್ದದ್ದನ್ನ ಮರೆಮಾಚಿ ಆದ ಮೇಲೆ ಅಲ್ಲಿ ಇಲ್ಲದೇ ಇರುವ ಇನ್ನೊಂದನ್ನು ತೋರಿಸುವುದು ವಿಲಾಸಿನಿ ಏನು ಬ್ಯೂಟಿಫುಲ್ ಆದಂತ ನಾಮಗಳು ಇವೆಲ್ಲ ಅಂದ್ರೆ ಯಥಾರ್ಥವನ್ನ ಮುಚ್ಚುವುದು ಆವರಣ ಶಕ್ತಿ ಅಯಥಾರ್ಥವನ್ನ ತೋರಿಸುವುದು ವಿಕ್ಷೇಪ ಶಕ್ತಿ ಆ ವಿಕ್ಷೇಪ ಶಕ್ತಿಯನ್ನೇ ವಿಲಾಸಿನಿ ಅಂತ ಮಾಯಾ ವಿಲಾಸ ಅಂತ ಕರೀತಾರೆ ನೋಡಿ ಅದೇ ಅರ್ಥದ ಹಿನ್ನೆಲೆಯಲ್ಲಿ ಹೀಗೆ ಆವರಣ ಶಕ್ತಿ ತತ್ವವನ್ನು ಮರೆಮಾಚುತ್ತದೆ ಅದರಲ್ಲಿ ವಿಕ್ಷೇಪ ಶಕ್ತಿ ಏನು ಮಾಡುತ್ತೆ ಕೇಳಿದರೆ ಅತತ್ವವನ್ನು ಅಂದರೆ ಅನಾತ್ಮ ವಸ್ತುವೇ ನಾನು ಎನ್ನುವ ಹಾಗೆ ಭಾವನೆಯನ್ನು ಹುಟ್ಟಿಸಿಬಿಡುತ್ತೆ ಇಷ್ಟೆಲ್ಲ ಹೇಳ್ತೇವಲ್ಲ ನಾವು ನಮ್ಮ ನಿಜಸ್ವರೂಪ ಆತ್ಮವೇ ಅಂತ ಗೊತ್ತಿದ್ರೂ ಸಹ ಆ ವಿಕ್ಷೇಯ ವಿಕ್ತ ಹ್ಯಾಕೆ ಕೆಲಸ ಮಾಡುತ್ತೆ ಕೇಳಿದರೆ ನಾವು ಯಾರು ಅಂತ ಕೇಳಿದರೆ ನಮ್ಮ ಹೆಸರನ್ನು ಹೇಳ್ತೇವಲ್ಲ ಅಲ್ವಾ ಆ ಹೆಸರು ಇಟ್ಟಿದ್ದೋ ದೇಹಕ್ಕೆ ಇಟ್ಟಿದ್ದೋ ಮತ್ತಾಗಿದ್ರೆ ನಾವು ಏನು ಆಯಿತು ನಾನು ಅಂದರೆ ಅದೇ ಅಂದರೆ ದೇಹನೇ ಅಂತ ಹೇಳಿದಂಗೆ ಆಯಿತು ಹೀಗೆ ಹೇಳೋದಕ್ಕೆ ಕಾರಣ ಯಾರು ಕೇಳಿದರೆ ವಿಲಾಸಿನಿ ದಯವಿಟ್ಟು ಯಾರಿದ್ದಾರು ಮನೆಯವರ ಶ್ರೀಮತಿ ವಿಲಾಸಿನಿ ಅಂತ ಅದನ್ನು ಬೇಜಾರು ಮಾಡ್ಕೊಳ್ಬೇಡಿ ಎಂದ್ರೆ ಆಕೆ ಹೆಸರಲ್ಲ ಜಗನ್ಮಾತೆ ಹೆಸರು ಅದು ಹೀಗೆ ಅಂತ ಹೀಗೆ ಲೋಕ ಏನು ಮಾಡತ್ತೆ ಕೇಳಿದ್ರೆ ಆ ವಿಕ್ಷೇಪ ಶಕ್ತಿ ಏನನ್ನು ತೋರಿಸ್ತದೆಯೋ ಅದನ್ನೇ ನಿಜವಂತ ಭಾವಿಸ್ತದೆ ಒಂದು ಸಲ ವಿಕ್ಷೇಪ ಶಕ್ತಿಯ ಒಂದು ಸೆಳೆತಕ್ಕೆ ಸಿಕ್ಕಿಬಿಟ್ರೆ ಆ ವಿಕ್ಷೇಪ ಶಕ್ತಿ ಏನು ಮಾಡುತ್ತೆ ಕೇಳಿದ್ರೆ ಮತ್ತೆ ತಾನು ಯಾರಲ್ಲಿ ವಿಕ್ಷೇಪವನ್ನು ಮಾಡಿದಳೋ ಅದರ ಮೂಲವನ್ನ ನೋಡಲಿಕ್ಕೆ ಬಿಡುವುದಿಲ್ಲ ದಟ್ ಈಸ್ ಕಾಲ್ಡ್ ವಿಲಾಸಿನಿ ಅಂತ ಹೇಗೆ ಅಂತಾರೆ ಮಬ್ಬುಗತ್ತೆಲೆಯಲ್ಲಿ ಹಗ್ಗದ ತುಂಡನ್ನು ನೋಡಿದಾಗ ಹಾವು ಅಂತ ಭಾವನೆ ಬರುತ್ತಲ್ಲ ಆ ಹಗ್ಗ ಅಂತ ಕಾಣುವುದು ಅದನ್ನು ಮರೆಮಾಚಿದ್ದು ಅವನ ಶಕ್ತಿ ಹಾಗೆ ಮರೆಮಾಚಿ ಆದಮೇಲೆ ಹಾವಲ್ಲದೇ ಇರುವ ಹಗ್ಗದಲ್ಲಿ ಹಾವು ಅಂತ ತೋರಿಸಿದ್ದು ವಿಕ್ಷೇಪ ಶಕ್ತಿ ಆ ಹಾವು ಅಂತ ಕಂಡವನು ಬೆವುತು ಹೋಗ್ತಾನೆ ಹೆದರ್ಕೊಳ್ತಾನೆ ಸಾಧ್ಯ ಆದರೂ ಓಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ಅವನು ಯಾವ ಕ್ಷಣದಲ್ಲಾದರೂ ಸಹ ಇದು ಹಾವು ಅಂತ ಕಾಣ್ತಲ್ಲ ಹಾವೋ ಹೌದೋ ಅಲ್ಲ ನೋಡೋಣ ಅಂತ ವಿಚಾರ ಮಾಡ್ಲಿಕ್ಕೆ ಹೋಗ್ತಾನ ಅವನು ಓಡೋದು ನೋಡಿ ಇನ್ನೊಬ್ಬ ಅವನನ್ನು ನಿಲ್ಲಿಸಬೇಕು ಅಲ್ವಾ ಅಂದರೆ ಅಷ್ಟರ ಮಟ್ಟಿಗೆ ಆ ಹಗ್ಗ ಎನ್ನುವ ಮೂಲ ಸ್ವರೂಪವನ್ನು ಅದು ಮರೆಮಾಚಿ ಬಿಡುತ್ತೆ ಹಾಗೆ ಈ ವಿಕ್ಷೇಪ ಶಕ್ತಿ ಇದೆಯಲ್ಲ ಅದು ತತ್ವವನ್ನು ಮರೆಮಾಚಿ ಅತತ್ವವನ್ನು ತೋರಿಸ್ತದೆ ಅದು ಅವಳು ಹಾಗೆ ಮಾಡ್ತಾಳಲ್ಲ ಅದೇ ಅವಳ ವಿಲಾಸ ಅಂದರೆ ತತ್ವವನ್ನ ಮರೆಮಾಚಿ ತತ್ವದಲ್ಲಿ ಅತತ್ವವನ್ನು ತೋರಿಸ್ತಾಳೆ ಆದ್ರಿಂದ ಅವಳು ವಿಲಾಸಿನಿ ಅಂತ ಒಂದರ್ಥ ಇನ್ನು ಎರಡನೇ ಅರ್ಥ ವಿಲಾಸಿನಿ ಏನು ಬಿಲೆ ಸಂಸಲ್ಲಿ ಸಲ ಈ ವಭಯೋಹ ಅಭೇದ ಅಂತ ಉಂಟು ಹಾಗಾಗಿ ಬಿಲೆ ಬಿಲ ಅಂದ್ರೆ ತೂತು ಅಂತ ಅರ್ಥ ದೊಡ್ಡ ಅಂತ ರಂಧ್ರ ಅದು ಯಾವ ರಂಧ್ರ ಅಂತ ಕೇಳಿದ್ರೆ ಬ್ರಹ್ಮರಂಧ್ರ ಆ ಬ್ರಹ್ಮರಂಧ್ರದಲ್ಲಿ ಆಸ್ತೇ ಇತಿವಾ ವಿಲಾಸಿನಿ ಬ್ರಹ್ಮರಂಧ್ರದಲ್ಲಿ ಇದ್ದು ಅದರ ಪ್ರಭಾವವನ್ನು ಕುಂಠಿತಗೊಳಿಸಿ ತಾನೇ ಹೆಚ್ಚಾಗಿ ಮೆರಿತಾಳೆ ಹಾಗೆ ಮಾಡುವವಳು ವಿಲಾಸಿನಿ ನಾನು ಹಿಂದೆ ಒಂದು ಉದಾಹರಣೆ ಕೊಟ್ಟಿದ್ದೆ ಈ ಬತ್ತಿಯ ದೀಪವನ್ನು ನಾವು ಹಚ್ಚಿಟ್ಟರೆ ಆ ದೀಪ ಉರಿತಾ ಇರುತ್ತೆ ಹಾಗೆ ಉರಿತಾ ಉರಿತಾ ಇರುವಾಗ ಅದ್ರ ಮಧ್ಯೆಯಲ್ಲಿ ಒಂದು ಕಪ್ಪಾದಂತಹ ಕಪ್ಪು ಉಂಡೆ ಬಂದುಬಿಡುತ್ತೆ ಅಲ್ವಾ ಈಗ ಪ್ರಶ್ನೆ ಇಷ್ಟೇ ತನ್ನ ಸುತ್ತಲೂ ಇರುವಂಥ ವಸ್ತುಗಳನ್ನು ಬೆಳಗಿ ತೋರಿಸುವ ಈ ದೀಪ ತನ್ನೊಳಗೇ ಇರುವಂತಹ ಈ ಕಪ್ಪು ಉಂಡೆಯನ್ನು ಯಾಕೆ ಬೆಳಗಿ ತೋರಿಸೋದಿಲ್ಲ ವಿಚಾರ ಮಾಡಿ ಅದು ಒಂದು ಅದಕ್ಕಿಂತ ಹೆಚ್ಚಿಗೆ ಆ ಕಪ್ಪು ಉಂಡೆ ತಾನು ಅಲ್ಲಿ ಕಾಣಿಸಿಕೊಂಡಿದ್ದಲ್ಲದೆ ಅಷ್ಟೋ ಇಷ್ಟರ ಮಟ್ಟಿಗೆ ದೀಪದ ಪ್ರಭಾವವನ್ನೂ ಕಡಿಮೆ ಮಾಡದಾಗಿರುತ್ತೆ ಆದ್ರೂ ಸಹ ದೀಪ ಅದನ್ನು ತಿಂದು ತೇಗಿ ಪಕ್ಕಕ್ಕೆ ತಳ್ಳಿ ಪ್ರಕಾಶ ಕೊಡೋದಿಲ್ಲ ಹಾಗೇನೇ ಇರುತ್ತೆ ಆ ದೀಪವೇ ಪರಬ್ರಹ್ಮ ವಸ್ತು ಅದೇ ಬ್ರಹ್ಮ ರಂಧ್ರ ಅಂತ ಅಂದ್ಕೊಳ್ಳಿ ಅದರೊಳಗೆ ಯಾವುದು ಕೇಳಿದರೆ ಆ ಕಪ್ಪಾದ ಉಂಡೆ ಅದು ಪರಬ್ರಹ್ಮ ವಸ್ತುವನ್ನೇ ಆಶ್ರಯಿಸಿ ನಿಂತು ಏನು ಮಾಡುತ್ತೆ ಕೇಳಿದರೆ ಅದರ ಪ್ರಭಾವವನ್ನೇ ಕುಂಠಿತ ಮಾಡಿತೋ ಎನ್ನುವ ಹಾಗೆ ತಾನು ಮಾತ್ರ ಕಪ್ಪಾಗಿ ತೋರ್ತಾ ಇರತ್ತಲ್ಲ ಅದು ಅದರ ವಿಲಾಸ ಹೀಗಿರ್ತಾಳಾದ್ರಿಂದ ವಿಲಾಸಿನಿ ಅಂತ ತತ್ರ ಬ್ರಹ್ಮಬಿಲಂ ಜ್ಞೇಯಂ ರುದ್ರಕೋಟ್ಯರ್ಬು ದಯ ಅಂತ ಆರಂಭಿಸಿ ಸ್ವಚ್ಛಂದ ಶಾಸ್ತ್ರ ಈ ಮಾತನ್ನು ಹೇಳತ್ತೆ ಬ್ರಹ್ಮಾಣೀತ್ಯಪರಾಶಕ್ತಿ ಬ್ರಹ್ಮಣೋತ್ಸಂಗಗಾಮಿನಿ ದ್ವಾರಂಸ ಮೋಕ್ಷ ಮಾರ್ಗಸ್ಯ ರೋಧಯಿತ್ವ ವ್ಯವಸ್ಥಿತ ಬ್ರಹ್ಮನ ಮಡಿಲ ಮೇಲೆ ಬ್ರಹ್ಮಾಣಿ ಅಂತ ಕರೆಸ್ಕೊಳ್ಳುವಂಥ ಒಬ್ಬಾಕೆ ಶಕ್ತಿ ಅಲ್ಲಿ ಪೌಡಿಸಿದ್ದಾಳಂತೆ ಅವಳು ಬ್ರಹ್ಮನ ಶಕ್ತಿ ಕುಳಿತಿದ್ದ ಬ್ರಹ್ಮನ ಮಡಿಲ ಮೇಲೆಯಲ್ಲಿ ಮಡಿಲ ಮೇಲೆ ಆದರೆ ಈ ಬ್ರಹ್ಮನನ್ನು ನೋಡಬೇಕು ಅಂತ ಹೋದವರನ್ನ ಆ ಬ್ರಹ್ಮಾಣಿ ತಡೆದು ನಿಲ್ಲಿಸ್ತಾಳಂತೆ ಬ್ರಹ್ಮನನ್ನ ನೋಡ್ಲಿಕ್ಕೆ ಹೋಗಬೇಕು ಅಂತ ಬಯಸುವಂತಂದ್ರೆ ಮೋಕ್ಷವನ್ನು ಬಯಸಿ ಹೋಗವರು ಅಂತ ಅರ್ಥ ಆ ತತ್ವದ ಮೇಲೆ ಕುಳಿತಂಥ ಈ ಬ್ರಹ್ಮಾಣಿ ಶಕ್ತಿ ಇವರನ್ನ ತಡೆದು ನಿಲ್ಲಿಸಿ ಬ್ರಹ್ಮ ಕಾಣದೇ ಇರುವ ಹಾಗೆ ಮಾಡ್ತಾಳಂತೆ ಇವಳು ಬ್ರಹ್ಮಾಣಿ ಆ ಬ್ರಹ್ಮಾಣಿ ಶಕ್ತಿಯನ್ನೇ ಲಲಿತಾ ಸಹಸ್ರನಾಮ ಏನಂತ ಕರೀತು ವಿಲಾಸಿನಿ ಅಂದ್ರೆ ಪರಬ್ರಹ್ಮ ವಸ್ತುವನ್ನ ನೋಡಬೇಕು ಅಂತ ಬಂದವರಿಗೆ ಅದನ್ನ ಕಾಣಗೊಡದೆ ಕಾಣದಂತೆ ಮಾಡುವುದು ಅವಳ ವಿಲಾಸವಾದ್ರಿಂದ ಅವಳು ವಿಲಾಸಿನಿ ಇದು ಎರಡನೇ ಅರ್ಥ ನೀವು ಜಾಸ್ತಿ ಅರ್ಥ ಹೇಳಬೇಡ್ರಿ ನಮಗೆ ನೆನಪಿರೋದಿಲ್ಲ ಅಂತ ಹಿಂದಿನ ಸಲ ಯಾರೋ ಒಬ್ರು ಹೇಳಿದ್ರು ನಾನು ಅದಕ್ಕಿರುವ ಎಲ್ಲ ಅರ್ಥವನ್ನು ಹೇಳಲಿಕ್ಕೆ ಹೋಗ್ತಾ ಇಲ್ಲ ಒಬ್ಬರು ಜ್ಞಾನಿಗಳು ಒಂದು ಮಾತು ಹೇಳ್ತಾರೆ ಲಲಿತಾ ಸಹಸ್ರನಾಮದ ಪ್ರತಿಯೊಂದು ನಾಮಕ್ಕೂ ಮಿನಿಮಮ್ ಹದಿನಾರು ಅರ್ಥವನ್ನು ಕಾಣಬೇಕು ನಾವು ಹಾಗೆ ಕಂಡ್ರೆ ನಮ್ಮ ಅಧ್ಯಯನ ಪರಿಪೂರ್ಣ ಅಂತ ನಮಗೆ ಹದಿನಾರು ಅಲ್ರಿ ಆರನ್ನು ಹೇಳಿದ್ರೆ ಅಥವಾ ಹೇಳೋವರಿಗೂ ಕಷ್ಟ ಕೇಳುವವರಿಗೂ ಕಷ್ಟ ಅಲ್ವಾ ಹಾಗಾಗಿ ಆರು ಬೇಡ ಆರ್ ಅರ್ಧ ಮೂರನ್ನಾರು ನೋಡ್ಬೋಣ ಅಷ್ಟರ ಮಟ್ಟಿಗೆ ಒಂದು ಸಮಾಧಾನ ಇದೆ ಅಂತ ಈ ಎರಡು ಅರ್ಥವನ್ನು ಭಾಸ್ಕರ ಕೊಟ್ಟಿದ್ದಾರೆ ನಿಮಗೆ ಇವತ್ತು ನಾ ಸಾಮಾನ್ಯವಾಗಿ ಎರಡು ವ್ಯಾಖ್ಯಾನಕಾರರನ್ನು ವಿಶೇಷವಾಗಿ ಆಶ್ರಯಿಸಿಕೊಂಡು ಹೇಳ್ತೇನೆ ಒಬ್ಬರು ಭಾಸ್ಕರ ಇನ್ನೊಬ್ಬರು ವೈದ್ಯನಾಥ ದೀಕ್ಷಿತರು ಅಂತ ಅವರ ಅಪ್ಪಟ ವೇದಾಂತದ ಹಿನ್ನೆಲೆಯಲ್ಲಿ ಹೇಳಿದಂಥ ವ್ಯಾಖ್ಯಾನ ಅದು ಅವ್ರು ಹೇಳ್ತಾರೆ ತಮ್ಮ ವ್ಯಾಖ್ಯಾನದಲ್ಲಿ ಜಗದಾಕಾರೇಣ ವಿಲಸತಿ ಇತಿ ಮೊದಲನೇದಾಗಿ ಭಗವದ್ಗೀತೆಯ ಮಾತನ್ನು ಹೇಳುತ್ತೆ ಪರಬ್ರಹ್ಮ ವಸ್ತುವಿನ ಅಖಂಡ ಚೈತನ್ಯ ಏನುಂಟಲ್ಲ ಆ ಚೈತನ್ಯ ಶಕ್ತಿ ಅದು ಮಾಯೆ ಅದು ಜಗದಾಕಾರವಾಗಿ ಕಾಣುತ್ತದೆ ಹಾಗಾಗಿ ಜಗತ್ತು ಎನ್ನುವಂಥದ್ದು ಮಾಯೆಯನ್ನು ಬಿಟ್ಟು ಬೇರೆ ಅಲ್ಲ ಹೀಗೆ ಯಾವಾಕೆ ಜಗತ್ತಿನ ರೂಪದಲ್ಲಿ ನಮಗೆಲ್ಲರಿಗೂ ಕಂಡು ಬರ್ತಾಳೋ ಅದೇ ಅವಳ ವಿಲಾಸ ಇದು ಮೊದಲನೇ ಅರ್ಥ ಮತ್ತೆ ಎರಡನೇದು ತತ್ರ ಸೂರ್ಯೋಭಾತಿ ನ ಚಂದ್ರ ತಾರಕಂ ನೇಮ ವಿದ್ಯುತೋ ಭಾಂತಿ ಕುತೋಯಮಗ್ನಿ ತಮೇವ ಭಾಂತಂ ಅನುಭಾತಿ ತಸ್ಯ ಭಾಷಾ ಸರ್ವಿದ್ ವಿಭಾತಿ ಅಂತ ಬೇರೆ ಬೇರೆ ಉಪನಿಷತ್ತುಗಳು ಎರಡು ಉಪನಿಷತ್ತುಗಳು ಈ ಮಾತನ್ನ ಹೇಳ್ತವೆ ಆ ಎರಡು ಉಪನಿಷತ್ತು ಹೇಳಿದಂತಹ ಮಂತ್ರದ ಅರ್ಥ ಸೂರ್ಯಾದಿ ತೇಜಸ್ಸನ್ನೂ ಸಹ ದಾಟಿ ಅಂದರೆ ಆ ತೇಜಸ್ಸು ನಮಗೆ ಅರಿವಿಗೆ ಬರೆದೇ ಇರುವ ಹಾಗೆ ಯಾವಳು ಮಾಡ್ತಾಳೋ ಅವಳು ವಿಲಾಸಿನಿ ಅಂತ ದೀಕ್ಷಿತ್ರ ಎರಡನೇ ಅರ್ಥ ಮತ್ತೆ ಮೂರನೇದು ಶೃಂಗಾರ ಚೇಷ್ಟಾ ವಿಶೇಷ ಅಸ್ಯಾ ಅಸ್ತೀತಿವಾ ತನ್ನ ಪತಿಯಾದಂತಹ ಪರಬ್ರಹ್ಮನಲ್ಲಿ ಲೋಕದ ಶೃಂಗಾರ ಅಲ್ಲ ಅವನನ್ನ ಹೊಂದಿದ್ದದನ್ನ ಎರಡಾಗಿ ಮಾಡುವುದೇ ಶೃಂಗಾರ ಚೇಷ್ಟೆ ಅಂತ ಅಂದ್ಕೊಂಡ್ರೆ ಇಂತಹ ಆ ಚೈತನ್ಯ ವಸ್ತುವನ್ನು ಆಶ್ರಯಿಸಿ ಅದನ್ನೇ ಬಹುವಾಗುವಂತೆ ಮಾಡುವಂತಹ ಚೇಷ್ಟೆ ಮಾಡ್ತಾಳಲ್ಲ ಇವಳು ವಿಲಾಸಿನಿ ಮತ್ತೆ ನಾಲ್ಕನೇದು ಜ್ಞಾನಿಗಳಾದವರಿಗೆ ಸಗುಣ ನಿರ್ಗುಣ ಎರಡೂ ರೂಪದಲ್ಲಿ ಯಾವಳು ಕಾಣ್ತಾಳೋ ಅದು ಅವಳ ವಿಲಾಸ ಹಾಗೆ ಮಾಡುವವಳು ವಿಲಾಸಿನಿ ಹಾಗಾಗಿ ಜಗನ್ಮಾತೆಯನ್ನ ಸಗುಣ ರೂಪದಲ್ಲೂ ಆರಾಧಿಸಬಹುದು ನಿರ್ಗುಣ ರೂಪದಲ್ಲೂ ಸಹ ಆರಾಧಿಸಬಹುದು ಅಷ್ಟು ಹಿನ್ನೆಲೆಯಲ್ಲಿ ಹೀಗೆ ಎರಡಕ್ಕೂ ಆಶ್ರಯಗಳಾದವಳು ಯಾರೋ ಅವಳು ವಿಲಾಸಿನಿ ಎನ್ನುವಂತಹ ಈ ಅರ್ಥದೊಂದಿಗೆ ಈ ನಾಮದ ವಿವರಣೆ ಆಯ್ತು ಅಂತ ಅಂದ್ಕೊಂಡು ಮುಂದಕ್ಕೆ ಹೋಗೋಣ ಮುನ್ನೂರ ನಲವತ್ತ ಒಂದನೆಯ ನಾಮ ಸ್ವರೂಪ ಅರ್ಥ ಏನ್ರಿ ಅಂದ್ರೆ ಕ್ಷೇತ್ರ ಸ್ವರೂಪಳು ಈ ನಾಮ ಅಂದ್ರೆ ಸ್ವರೂಪ ಮುಂದಿನ ನಾಮ ಕ್ಷೇತ್ರೇಶಿ ಕ್ಷೇತ್ರ ಕ್ಷೇತ್ರಜ್ಞ ಪಾಲಿನಿ ಈ ಮೂರು ನಾಮಗಳು ಸಹ ಭಗವದ್ಗೀತೆಯ ಹದಿಮೂರನೆಯ ಅಧ್ಯಾಯದ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ ಅಂತ ಯಾವುದುಂಟೋ ಅದರ ಮೊದಲ ಎರಡು ಶ್ಲೋಕಗಳ ಅರ್ಥವನ್ನು ಹೊತ್ತು ಬಂದಂತಹ ನಾಮಗಳಿವು ಹಾಗಾಗಿ ಭಗವದ್ಗೀತೆಯ ಅಧ್ಯಯನ ಇದ್ದವರಿಗೆ ಇದು ಸ್ವಲ್ಪ ಸುಲಭ ಆಗುತ್ತೆ ಮತ್ತೆ ತಂತ್ರಶಾಸ್ತ್ರದ ಹಿನ್ನೆಲೆಯಲ್ಲೂ ಸಹ ಬೇರೆ ಬೇರೆ ಅರ್ಥಗಳನ್ನು ಹೇಳ್ತಾರೆ ಏನಿದ್ರು ಸಹ ವೇದಾಂತದ ಅರ್ಥ ಬಾಹುಲ್ಯ ಇರುವಂತಹ ನಾಮಗಳು ಈ ಮೂರು ಆ ಹಿನ್ನೆಲೆಯಲ್ಲಿ ಈ ನಾಮಗಳನ್ನು ನೋಡಬೇಕು ಕ್ಷೇತ್ರ ಸ್ವರೂಪ ಅಂತ ಹೆಸರು ಕ್ಷೇತ್ರದ ಸ್ವರೂಪ ಅಂದ್ರೆ ಕ್ಷೇತ್ರ ಸ್ವರೂಪಗಳು ಅಂತ ಕ್ಷೇತ್ರ ಅಂದ್ರೆ ಏನು ಕ್ಷೇತ್ರ ಅಂದ್ರೆ ಹೊಲ ಅಲ್ವಾ ಅಲ್ಲೂ ಇದೇ ಮಾತು ಬರ್ತದೆ ಗೀತೆಯಲ್ಲೂ ಸಹ ಆ ಹೊಲದಂತೆ ಇರುವವಳು ಅಂತ ಅರ್ಥ ಅಂದರೆ ಕ್ಷೇತ್ರಕ್ಕೆ ಹೊಲ ಎನ್ನುವಂಥದ್ದು ಸಾಮಾನ್ಯವಾದ ಅರ್ಥ ಅದನ್ನು ಮೀರಿದಂಥ ಅರ್ಥವೂ ತುಂಬ ಉಂಟು ನೋಡೋಣ ಇಲ್ಲಿ ಕ್ಷೇತ್ರ ಅಂದರೆ ಇಲ್ಲೊಂದು ಹೊಲ ಉಂಟು ಯಾವುದು ಅಂದರೆ ಈ ಶರೀರವೇ ಒಂದು ಹೊಲ ಅಲ್ವಾ ಹಾಗಾಗಿ ಕ್ಷೇತ್ರ ಸ್ವರೂಪ ಅನ್ನೋದಕ್ಕೆ ಅರ್ಥ ಶರೀರ ರೂಪದಿಂದ ಇರುವವಳು ಅಂತ ಒಂದರ್ಥ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ ಇದಂ ಶರೀರಂ ಕೌಂತೆಯ ಕ್ಷೇತ್ರಂ ಈ ಶರೀರಕ್ಕೆ ಇನ್ನೊಂದು ಹೆಸರೇನು ಕ್ಷೇತ್ರ ಅಂತ ಕರೆಯಲ್ಪಡತ್ತೆ ಅಲ್ವಾ ಅಂತ ಸ್ವತಃ ಕೃಷ್ಣನೇ ಹೇಳಿದಂಥ ಮಾತು ಅಲ್ಲಿ ಇದನ್ನ ಕ್ಷೇತ್ರ ಅಂತ ಕರೀತಾರೆ ಯಾವುದನ್ನು ಈ ಶರೀರವನ್ನು ಯಾಕೆ ಈ ಶರೀರವನ್ನು ಕ್ಷೇ ಹೊಲ ಕ್ಷೇತ್ರ ಅಂತ ಕರಿಬೇಕು ಶರೀರಕ್ಕೆ ಶರೀರ ಅಂತ ಹೆಸರು ಉಂಟು ದೇಹ ಅಂತ ಹೆಸರುಂಟು ಅಲ್ವಾ ಬಾಡಿ ಅಂತ ಹೆಸರುಂಟು ಇನ್ನೇನು ಏನೇನು ಹೆಸರುಗಳಿವೆ ಇಷ್ಟೆಲ್ಲ ಇದ್ದಾಗ ಇದು ಎಲ್ಲವುದು ಅನ್ನು ಹಾಗೆ ಮತ್ತು ಇದನ್ನು ಕ್ಷೇತ್ರ ಅಂತ ಯಾಕೆ ಹೊಲಿಬೇಕು ಕರಿಬೇಕು ಫೀಲ್ಡ್ ಅಂತ ಅರ್ಥ ಬರುವ ಹಾಗೆ ಯಾಕೆ ಹೇಳಬೇಕು ಅದನ್ನು ಅಂದರೆ ಭಗವಂತನ ಈ ಮಾತಿಗೆ ಭಾಷ್ಯಕಾರರು ವಿವರಣೆ ಕೊಡ್ತಾರೆ ಹೇಳೋದಕ್ಕೆ ಕಾರಣ ಉಂಟು ಯಾಕೆಂದ್ರೆ ಈ ಶರೀರವನ್ನ ಕ್ಷೇತ್ರ ಅಂತ ಹೇಳಬೇಕು ಅಂತಾದ್ರೆ ಕ್ಷೇತ್ರಕ್ಕೂ ಶರೀರಕ್ಕೂ ಎಲ್ಲೋ ಒಂದು ಕಡೆಗೆ ಸಾಮ್ಯತೆ ಇರಲೇಬೇಕಲ್ಲ ಸಾಮ್ಯತೆ ಇಲ್ಲದೆ ಇದ್ರೆ ವೇದವ್ಯಾಸರು ಈ ಮಾತನ್ನು ಪ್ರಯೋಗ ಮಾಡ್ತಾರ ಕೃಷ್ಣ ಈ ಮಾತನ್ನು ಹೇಳ್ತಾನ ಇಲ್ಲ ಹಾಗಾಗಿ ಈ ದೇಹಕ್ಕೂ ಮತ್ತೆ ಹೊಲಕ್ಕೂ ಒಂದು ಸಂಬಂಧ ಉಂಟು ಹಾಗಾಗಿ ಇದನ್ನು ಕ್ಷೇತ್ರ ಅಂತ ಕರೆದಿದ್ದಾರೆ ಅಂತ ಹಾಗಿದ್ರೆ ಯಾಕೆ ಇದನ್ನು ಕ್ಷೇತ್ರ ಅಂತ ಕರೆದ್ರು ಅಂದರೆ ಭಾಷ್ಯಕಾರರು ಹೇಳ್ತಾರೆ ನಾಲ್ಕು ರೀತಿಯಲ್ಲಿ ನಾಲ್ಕು ಅರ್ಥದ ಹಿನ್ನೆಲೆಯಲ್ಲಿ ಇದನ್ನ ದೇಹವನ್ನು ಶರೀರವನ್ನು ಕ್ಷೇತ್ರ ಅಂತ ಕರೆದಿದ್ದಾರೆ ಅಂತ ಅಲ್ಲಿ ಶಬ್ದ ಉಂಟು ಏನು ಕೇಳಿದ್ರೆ ಇದಂ ಶರೀರಂ ಅಂತ ಈ ಮಾತನ್ನು ಹೇಳಬೇಕಿದ್ರೆ ವಾಸ್ತು ನಾನು ಸ್ವಲ್ಪ ವಿಷಯವನ್ನು ಬಿಟ್ಟು ಆಚೆ ಹೋಗ್ತೇನೆ ಇವಾಗ ಈ ಮಾತನ್ನು ಅರ್ಜುನನಿಗೆ ಹೇಳಬೇಕಿದ್ರೆ ಸುಮಾರು ಅರ್ಜುನನಿಗೆ ವಯಸ್ಸು ಎಷ್ಟು ವಿಚಾರ ಮಾಡಬೇಕಲ್ವಾ ಒಂದು ಅರವತ್ತೆಂಟಂತೂ ಅಂತೂ ಆಗಿದೆ ಅರ್ಜುನನಿಗೆ ಅರವತ್ತೇಳು ಪಕ್ಕ ಒಂದು ಲೆಕ್ಕಾಚಾರದ ಪ್ರಕಾರ ಅಲ್ಲಿ ದೇಹ ಅಂದ ಶಬ್ದ ಇಲ್ಲ ಇದಂ ಶರೀರಂ ಅಂತ ಉಂಟು ಅಯಂ ದೇಹ ಅಂತ ಹೇಳ್ಬೋದಿತ್ತು ದೇಹ ಅಂತ ಶಬ್ದ ಹೇಳ್ತಾ ಇಲ್ಲ ಅಲ್ವಾ ಹೇಳಿದ್ರೆ ಏನು ತಪ್ಪಾಗಿತ್ತು ಅಂದರೆ ಆ ವಯಸ್ಸಿನಲ್ಲಿ ದೇಹ ಅಂತ ಹೇಳಿದ್ರು ತಪ್ಪೇ ಯಾಕೆ ಅಂದರೆ ದೇಹ ಮತ್ತು ಶರೀರ ಈ ಎರಡು ಶಬ್ದ ಎಟಿಮಾಲಜಿ ನೋಡಬೇಕು ನಾವು ದೇಹ ಉಪಚಯ ಅಂತ ಧಾತು ಯಾವ ಶರೀರ ಬೆಳವಣಿಗೆಯ ಹಂತದಲ್ಲಿ ಇರ್ತದೆಯೋ ಆಗ ಅದನ್ನು ದೇಹ ಅಂತ ಕರಿಬೇಕು ಯಾವ ದೇಹ ಶಿಥಿಲಾವಸ್ಥೆಗೆ ಬಂದಿರ್ತದೆಯೋ ಆಗ ಅದನ್ನು ಶರೀರ ಅಂತ ಕರಿಬೇಕು ದೇಹ ಸುಮಾರು ಎಷ್ಟು ವಯಸ್ಸಿನವರೆಗೆ ಬೆಳೀತದೆ ರೀ ಒಂದು ಮೂವತ್ತು ಮೂವತ್ತೈದು ವರ್ಷದವರೆಗೆ ಬೆಳಿಬೋದು ಅಲ್ಲಿವರೆಗೆ ದೇಹ ನಿಜವಾಗ ಸರಿಯಾಗಿ ಹೇಳಬೇಕು ಅಂದರೆ ಯಾಕೆಂದರೆ ದೇಹ ದಿಹ ಉಪಚಯೇ ಬೆಳೀತಾ ಇರ್ತದೆ ಆಮೇಲೆ ಒಂಥರ ಸ್ಟ್ಯಾಗ್ನೆಟ್ ಆಗಿಬಿಡ್ತದೆ ಅದು ಇನ್ನೇನು ಫಿಫ್ಟಿ ಆಯಿತು ಅಂದರೆ ಒಂದೊಂದೇ ಒಂದೊಂದೇ ಶುರುವಾಗುತ್ತೆ ಹೌದು ತಾನೆ ಇಲ್ಲದೆ ಇರೋದೆಲ್ಲ ಕಾಣಿಸ್ಕೊಳ್ಳೋಕ್ಕೆ ಶುರುವಾಗುತ್ತೆ ಪಾರ್ಟ್ಸ್ ಎಲ್ಲ ಸಡ್ಲಾಗ್ತಾ ಬರ್ತವೆ ಎಲ್ಲ ಕಡೆಗೂ ನೋವು ಶುರುವಾಗ್ತದೆ ಡಾಕ್ಟರ್ ಹೇಳ್ತಾರೆ ಸ್ವಲ್ಪ ಸೌದೋಗಿದ್ದೀರಿ ಯಾಕೆ ಶೀರ್ಯತೆ ಇತಿ ಶರೀರಂ ಶಿಥಿಲ ಆಗ್ತಾ ಬರ್ತದೆ ಇವತ್ತೊಂದ್ ಕಡೆಗೆ ನೋವರ್ ನಾಳೆ ಇನ್ನೊಂದು ಕಡೆಗೆ ಶಿಫ್ಟ್ ಆಗ್ತಾ ಇರ್ತದೆ ಒಂಥರ ಶಿಫ್ಟ್ ಡ್ಯೂಟಿ ಆಗ್ತಾ ಇರ್ತದೆ ಒಂಥರ ಶಿಫ್ಟ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಆ ನೋವುಗಳೆಲ್ಲ ನೀವು ಇಲ್ಲೊಂದು ಕಡೆ ಏನೋ ಹಚ್ಚಿ ಉಜ್ಜಿದ್ರ ತಕ್ಷಣ ನಾಳೆ ಇಲ್ಲಿ ಬಿಡ್ತು ಇಲ್ಲಿ ಬಂದು ಸೇರ್ಕೋಬೋದು ಈಗ ಅಂತ ಯಾಕೆಂದ್ರೆ ಇವತ್ತು ನನಗೆ ಇಲ್ಲಿ ರೀ ಕೆಲಸ ಮಾಡೋದಕ್ಕೆ ಇಲೆಕ್ಷನ್ ಡ್ಯೂಟಿ ಇದ್ದಂಗೆ ಒಂಥರ ಅಂತ ಇಂತಹದ್ದು ಶರೀರ ಯಾಕೆ ಇಲ್ಲಿ ಕೃಷ್ಣ ಶರೀರ ಅಂತ ಹೇಳ್ತಾನೆ ಅಂದ್ರೆ ಇದನ್ನ ಹೇಳುವಾಗ ಕೇಳುವಾಗ ವಯಸ್ಸು ವಯಸ್ಸಾಯೋ ದಾಟಿದೆ ಅಲ್ವಾ ಆ ಅರ್ಥದ ಹಿನ್ನೆಲೆಯಲ್ಲಿ ನೋಡ್ಬೇಕು ಅವಾಗ ನಮ್ಗೆ ಅದ್ರ ಸ್ವಾರಸ್ಯ ಗೊತ್ತ ಯಾಕೆ ವೇದವ್ಯಾಸರು ಇಲ್ಲಿ ದೇಹ ಅಂತ ಹೇಳಿದ್ರೆ ಶರೀರ ಅಂತ ಹೇಳಿದ್ರಪ್ಪ ಅಂದರೆ ಅರ್ಥದ ಹಿನ್ನೆಲೆಯಲ್ಲಿ ಶರೀರ ಹಾಗಾಗಿ ದೇಹ ಮತ್ತು ಶರೀರ ಸಾಮಾನ್ಯವಾಗಿ ಎರಡು ಒಂದೇ ಅರ್ಥ ಯಾಕೆಂದ್ರೆ ಯಾವುದು ಬೆಳೀತದೆಯೋ ಶಿಥಿಲ ಆಗ್ತದೆ ಮತ್ತು ಯಾವುದು ಶಿಥಿಲ ಆಗಬೇಕು ಅಂತಲೇ ಬೆಳೀತದೆಯೋ ಅದು ಶರೀರವೇ ಅಲ್ವಾ ಹಾಗಾಗಿ ಆದರೆ ಅದರ ಎಟಿಮಾಲಜಿ ನೋಡಿದಾಗ ಬೇರೆ ಬೇರೆ ಅರ್ಥಗಳು ನಮಗೆ ಕಂಡು ಬರ್ತವೆ ಅಷ್ಟು ಅರ್ಥದ ಹಿನ್ನೆಲೆಯಲ್ಲಿ ಈಗ ಇದಂ ಶರೀರಂ ಈ ಶರೀರ ಹೊಲ ಅಂತ ಹೇಳ್ತಿದ್ದಾನೆಲ್ಲ ಯಾಕೆ ಅಂತಂದ್ರೆ ಕಾರಣ ಉಂಟಂತಾರೆ ಭಗವತ್ಪಾದರು ನಾಲ್ಕು ಕಾರಣ ಕೊಡ್ತಾರೆ ಕ್ಷತತ್ರಾಣಾತ್ ನಂಬರ್ ಒನ್ ಕ್ಷಯಾತ್ ಎರಡು ಮತ್ತೆ ಕ್ಷರಣಾತ್ ಮೂರು ಕ್ಷೇತ್ರವದ್ವಾ ಅಸ್ಮಿನ್ ಕರ್ಮಫಲ ನಿಷ್ಪತ್ತೆ ಹೇ ಅಂತ ನಾಲ್ಕು ಕಾರಣವನ್ನು ಕೊಡ್ತಾರೆ ಈ ಶರೀರ ಯಾಕೆ ಹೊಲ ಯಾಕೆ ಕ್ಷೇತ್ರ ಅಂದರೆ ಕ್ಷತತ್ರಾಣಾತ್ ಹೊಲದ ಮೊದಲನೆಯ ಲಕ್ಷಣ ಬಂತು ಇಲ್ಲಿ ಅಂತಾರೆ ಭಗವತ್ಪಾದರು ಕ್ಷತ ಅಂದರೆ ಗಾಯ ಗಾಯ ಆಗಬೇಕಿದ್ರೆ ಏನಾದ್ರು ಪೆಟ್ಟಾಗಬೇಕೋ ಬಡೋ ಪೆಟ್ಟಾಯಿತು ಏಟಾಯಿತು ನೋವು ಆಯಿತು ಗಾಯ ಆಯಿತು ಅದಕ್ಕೆ ನೀವು ಆಯಿಂಟ್ಮೆಂಟ್ ಏನೇನೆಲ್ಲ ಹಚ್ಚೀರಿ ಯಾಕೆಂದರೆ ನಮ್ಮ ಒಂದು ಕಾಳಜಿ ಇರಲಿ ಅನ್ನುವಂಥ ದೃಷ್ಟಿ ಹಿನ್ನೆಲೆಯಲ್ಲಿ ಅದು ಚಿಕ್ಕ ವಯಸ್ಸಿನಲ್ಲಿ ಎಷ್ಟೋ ದಿವಸ ಬಿದ್ದು ಪೆಟ್ಟಾದ ಮೇಲೆ ಆ ಪೆಟ್ಟಾದ ನಮಗೆ ಗೊತ್ತಿರಲ್ಲ ಅಮ್ಮ ಸ್ನಾನ ಮಾಡಿಸ್ಬೇಕು ಇಲ್ಲಿ ಏನೋ ಆಗಿದೆ ಅಂದರೆ ಹೌದಾ ಏನೋ ಆಗಿದೆಯಾ ನಾವೇ ಕೇಳ್ತೇವೆ ಆ ಗಾಯ ಆಯ್ತಲ್ಲ ಅದರಿಂದ ತ್ರಾಣ ನಮ್ಮನ್ನು ರಕ್ಷಣೆ ಮಾಡಿದ್ದು ಯಾವುದಕ್ಕೆಂದ್ರೆ ಈ ದೇಹವೇ ಅದು ಗಾಯ ಆಯಿತು ಆದ ಗಾಯವನ್ನು ತಾನೇ ಸರಿಪಡಿಸಿಕೊಂಡಿತು ಹೀಗೆ ಹೊಲದ ಲಕ್ಷಣ ಹಾ ಆದ್ರೆ ಹೊಲದಲ್ಲಿ ರೀ ಇದು ಬಂತು ಅಂತಂದ್ರೆ ನೀವು ಹೋಗಿ ಹೊಲದಲ್ಲಿ ಎಲ್ಲ ಒಂದು ಹೊಂಡ ತೊಡ್ಬಿಡಿ ಹಳ್ಳ ತೊಡ್ಬಿಡಿ ಒಂದು ಆರು ತಿಂಗಳ ಬಿಟ್ಟು ನೋಡಿ ಏನಾಗುತ್ತೆ ಅದು ಮುಚ್ಚೋಗ್ಬಿಡುತ್ತೆ ಚಿಕ್ಕ ಮಕ್ಕಳಿದ್ದಾಗ ನಾವಿದೆಲ್ಲ ಇದನ್ನೆಲ್ಲ ನೋಡೋದು ಸುಮ್ಮನೆ ಮನೆ ಮುಂದ್ಗಡೆಗೆ ಮರಳ ರಾಶಿ ಹಾಕಿರ್ತಾರಲ್ಲ ಮಳೆಗಾಲದಲ್ಲಿ ಒಂದು ಹಳ್ಳ ಮಾಡಿಬರೋದು ರಾತ್ರಿ ಬೋವರ್ ಬೋರ್ ಅಂತ ಮಳೆ ಬರುತ್ತೆ ಬೆಳಗಾವಿ ನೋಡಿದರೆ ನಾವು ಮಾಡಿದ ಹಳ್ಳ ಇರೋದೇ ಇಲ್ಲ ಅಲ್ಲಿ ಮುಚ್ಚೋಗಿಡುತ್ತೆ ಅಲ್ವಾ ಹಾಗೆ ಕ್ಷತತ್ರಾಣಾತ್ ತನಗೆ ಪೆಟ್ಟಾದಾಗ ಗಾಯವಾದಾಗ ಅದನ್ನು ಸರಿಪಡಿಸಿಕೊಳ್ಳುತ್ತದೆ ಈ ಶರೀರ ಹೇಗೆ ಅಂತ ಕೇಳಿದರೆ ಹೊಲದಲ್ಲಿ ಹಳ್ಳವನ್ನು ಮಾಡಿದರೆ ಅಥವಾ ಇನ್ನೇನೋ ಪಿಟ್ಟನ್ನು ತೋಡಿದರೆ ಅದು ಹೇಗೆ ಮುಚ್ಚಿಕೊಂಡು ಮತ್ ಪುನಃ ಮೇಲ್ಮೈಯನ್ನು ಸರಿಪಡಿಸಿಕೊಳ್ತದೆಯೋ ಹಾಗೆ ಮಾಡಿಕೊಳ್ಳುತ್ತದೆ ಆದ್ರಿಂದ ಈ ಶರೀರವೂ ಸಹ ಕ್ಷೇತ್ರವಿದ್ದಂತೆ ಮೊದಲನೇ ಕಾರಣ ಮತ್ತೆರಡನೇದು ಕ್ಷಯಾತ್ ಇಷ್ಟೆಲ್ಲ ಆದ್ರೂ ಸಹ ಒಂದು ದಿವಸ ಈ ಶರೀರ ನೀವೇನೆಲ್ಲ ಮಾಡ್ರಿ ಎಷ್ಟೆಲ್ಲ ಆರೈಕೆ ಮಾಡ್ರಿ ಏನಾಗುತ್ತೆ ಒಂದು ದಿವಸ ಕ್ಷಯಾತ್ ನಾಶ ಆಗಿಯೇ ಬಿಡ್ತದೆ ಹೊಲವೂ ಹಾಗೇನೆ ಜ್ಞಾನಿಯ ದೃಷ್ಟಿಯಲ್ಲಿ ಈ ಪ್ರಪಂಚ ಇದು ಅಳಿದು ಹೋಗುವಂತಹದ್ದು ಅಲ್ವಾ ಹಾಗಾಗಿ ಇದೂ ಸಹ ನಾಶ ಆಗುವಂತಹದ್ದಾದ್ರಿಂದ ಆ ನಾಶ ಸ್ವಭಾವವುಳ್ಳ ಹೊಲದಂತೆ ಈ ಶರೀರ ಇರೋದಾದ್ರಿಂದ ಇದು ಹೊಲಕ್ಕೆ ಸಮಾನ ಆದ್ರಿಂದ ಇದು ಕ್ಷೇತ್ರಂ ಅಂತ ಎರಡನೇ ಅರ್ಥ ಮತ್ತೆ ಮೂರನೇ ಅರ್ಥ ಕ್ಷರಣಾತ್ ಕ್ಷರಣ ಅನ್ನೋದಕ್ಕೆ ಅರ್ಥ ಸವಕಳಿ ಬರುವುದು ಅಂತ ಅರ್ಥ ಸವಕಳಿ ಆ ಸವಕಳಿ ಕ್ಷೇತ್ರದಲ್ಲೂ ಕಾಣುತ್ತೆ ದೇಹದಲ್ಲೂ ಕಾಣುತ್ತೆ ನಾನೀಗ ತಾನೇ ಹೇಳಿದೆ ಮೂಳೆ ಹೋಗಿದಿರಿ ಅಂತ ಮೂಳೆ ಒಂದೇ ಅಲ್ಲ ಸೌದೋಗಿರೋದು ಹಲ್ಲು ಸವಿಯತ್ತೆ ಅಲ್ವಾ ಆಮೇಲೆ ಚರ್ಮವೂ ಚರ್ಮವೂ ಸವಕಳಿ ಬರುತ್ತೆ ಆದರೆ ಸವಕಳಿಯ ಕ್ರಮ ಬೇರೆ ಅಷ್ಟೇನೆ ಸುಕ್ಕುಗಟ್ಟುವುದೇ ಚರ್ಮದ ಸವಕಳಿ ಅಲ್ವಾ ಹೀಗೆ ಒಂದೊಂದು ಇಂದ್ರಿಯಗಳು ಸಹ ತನ್ನ ವಿಷಯವನ್ನ ಗ್ರಹಿಸುವ ಪಾಠವತೆಯನ್ನ ಕಳೆದುಕೊಳ್ಳುವುದೇ ಅವುಗಳ ಸವಕಳಿ ಈಗ ಉದಾಹರಣೆಗೆ ಹೇಳಬೇಕು ಅಂದ್ರೆ ನಾವು ಕೆಲವು ಸಲ ವಯಸ್ಸಾದ್ಮೇಲೆ ಏನು ಹೇಳಿ ಕೇಳಿಸಲ್ಲ ಗಟ್ಟಿ ಹೇಳ್ರಿ ಯಾಕೆ ಕೇಳಿಸಲ್ಲ ಸವಕಳಿ ಬಂದಿದೆ ಅಲ್ವಾ ಆಮೇಲೆ ಕಣ್ ಕಾಣಿಸಲ್ಲ ಯಾಕೆ ಸವಕಳಿ ಮತ್ತೆ ನಾಲ್ಗೆ ರುಚಿ ಗೊತ್ತಾಗೋಲ್ಲ ಏನು ತಿಂದರೂ ಮಣ್ಣು ತಿಂದಂಗೆ ಆಗುತ್ತೆ ಅಂತ ಸಲ ಮಣ್ಣೇ ಕೊಟ್ಟು ಅಷ್ಟು ಆಗಿದ್ರೆ ಅದು ಹೆಂಗೆ ಕಾಣುತ್ತೆ ಅಂತ ಅಲ್ವಾ ನಾವು ವಯಸ್ಸಾದವರು ಮನೆಯಲ್ಲಿದ್ದಾಗ ಹೀಗೆ ಹೇಳ್ತಾರೆ ಅಂತ ನಾವು ಅಂದ್ಕೊಳ್ತೀವಿ ಯಾಕೆ ಅಂದರೆ ಅದು ಆ ಕೆಲಸ ಮಾಡಿಸುತ್ತೆ ಅದು ಅಲ್ವಾ ಸೌಕಳಿ ಬಂದಿರುತ್ತೆ ಅಂದರೆ ಆ ರಸನವನ್ನು ಅಂದರೆ ವಿಷಯವನ್ನು ರುಚಿಯನ್ನು ಗ್ರಹಿಸುವಂಥ ಟಿಶ್ಯೂಗಳೆಲ್ಲ ಮುಂಡಾಗಿ ಬಿಡ್ತವೆ ಹಾಗಾಗಿ ಏನಾಗುತ್ತೆ ಕೇಳಿದರೆ ಆ ರಸನಾ ಗ್ರಂಥಿಗಳು ಮುಂಡಾದ್ರಿಂದ ರುಚಿ ತಕ್ಷಣ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ಏನಾಗುತ್ತೆ ಅಂದ್ರೆ ಅಗೀದು ತಿನ್ನುವ ಪದಾರ್ಥಗಳು ಬೇಡ ಯಾವುದೋ ಒಂದು ಸದ್ಯ ಒಳಗೆ ಹಾಕಿ ಹೋದ್ರೆ ಹೋದ್ರೆ ಸಾಕು ಹೀಗೆ ಅಂತ ಅಲ್ವಾ ಹಾಗಾಗಿ ಇದು ನಾಲಿಗೆಯ ಸೌಕಳಿ ಮತ್ತೆ ಚರ್ಮ ಸ್ಪರ್ಶ ಜ್ಞಾನ ಗೊತ್ತಾಗೋದಿಲ್ಲ ಹೀಗೆ ಹೊಡೆದು ಹೊಡೆದು ನೋಡಿದರೆ ಗೊತ್ತಾಯ್ತಾ ಅಂದ್ರೆ ಎಲ್ಲೋ ಹತ್ತು ಸಲ ಹೊಡೆದಾಗ ಸಲ ಹಿಂಗೆ ಕಂಡುಬಿಟ್ಟು ನೋಡ್ತಾರೆ ಚರ್ಮದ ಸವಕಳಿ ಇನ್ನು ವಾಸನೆಗೂ ಗೊತ್ತಾಗೋದಿಲ್ಲ ಕೆಲವು ಸಹ ಹ್ಞೂ ವಾಸನೆ ಗೊತ್ತಾಗೋದಿಲ್ಲ ಅಂದರೆ ಕೆಲ ನಮಗೆ ಹೇಳಿದಾಗ ಆಶ್ಚರ್ಯ ನಾನು ಒಬ್ಬ ರೋಗಿಯನ್ನು ನೋಡಿದ್ದೇನೆ ನಮ್ಮನೆಗೆ ಬಂದಿದ್ದರು ಅವರಿಗೆ ಅಂತ ಅವರಿಗೆ ಸ್ವಾರಸ್ಯ ಅಂದರೆ ನೀವು ಮುಂದಗಡೆ ಸಂಪಿಗೆ ಹೂವು ಅಂತ ತಗೊಂಡು ಸಹ ಆ ವಾಸನೆ ಗೊತ್ತಾಗ್ತಾ ಇರಲಿಲ್ಲ ಒಳ್ಳೆಯದು ಗೊತ್ತಿಲ್ಲ ಕೆಟ್ಟದ್ದು ಗೊತ್ತಿಲ್ಲ ಮಲ್ಲಿಗೆ ಹೂವು ಒಂದೇ ಬರೀ ಆರ್ಡಿನರಿ ಪೇಪರು ಒಂದೇ ಆಮೇಲೆ ಡಾಕ್ಟರ್ ಚಿಕಿತ್ಸೆ ಕೊಟ್ಟು ಹೇಳಿದ್ರು ಇನ್ನು ಎರಡೂವರೆ ತಿಂಗಳು ನೀವು ವೇಟ್ ಮಾಡಬೇಕು ಅಷ್ಟಾಗಿ ಅಷ್ಟಾಗಿ ಆ ವಾಸನೆಯನ್ನು ಹೀರುವಂಥ ಗ್ರಂಥಿಗಳು ಜಾಗೃತವಾಗ್ತವೆ ನಿಮ್ಗೆ ಎಲ್ಲವೂ ಒಂದೇ ವಾಸನೆ ಏನು ಅಂದರೆ ವಾಸನೆ ಇಲ್ಲ ಅನ್ನೋದೇ ವಾಸನೆ ಅಷ್ಟೆ ಹೀಗೆ ಅದೊಂದು ರೀತಿಯಾದಂಥ ಸೌಕಳಿ ಹೀಗೆ ಈ ಪಂಚೇಂದ್ರಿಯಗಳು ಏನಿದ್ದಾವೆ ಎಲ್ಲ ಕೆಲಸ ಮಾಡಿ 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 ಅವು ಸುಸ್ತಾಗಿ ಬಿಡುತ್ತವೆ ಅವುಗಳಿಗೆ ಸೌಕಳಿ ಬರ್ತದೆ ಹಾಗಾಗಿ ಕ್ಷರಣಾತ್ ಹೊಲದಲ್ಲೂ ಹಾಗೆ ಸೌಕಳಿ ಬರ್ತದಿರಿ ಹೇಗೆ ಅಂದರೆ ನಾವು ಎಲ್ಲೋ ಒಂದು ಕಡೆಗೆ ಒಂದು ಬದುವನ್ನು ಹಾಕಿ ಬಂದಿರ್ತೇವೆ ಒಂದು ತಿಂಗಳ ಬಿಟ್ಕೊಂಡು ಹೋದ ಆ ಬದುವೆಲ್ಲ ಸೌದೋಗಿರ್ತದೆ ಹೀಗೆ ಅಂತ ಸೌಕಳಿ ನಾವು ಹೇಳ್ತೇವಲ್ಲ ಮಣ್ಣಿನಲ್ಲಿ ಗಿಡಗಳನ್ನ ಬೆಳೆಸುವಂಥ ಪೋಷಕಾಂಶಗಳು ಇಲ್ಲರಿ ಯಾಕೆಂದ್ರೆ ಸೌಕಳಿ ಬಂದು ಹೋಗಿದ್ದೆ ಅಂತ ಹೊಸದಾಗಿ ಹಾಕು ಸರ್ಕಾರಿ ಗೊಬ್ಬರ ಹಾಕು ಅದು ಇನ್ನೂ ಸಾಯಿಸ್ತದೆ ಅಲ್ವಾ ನಮ್ಮ ಪಾಲಿಸಿಗಳೆಲ್ಲ ಹಾಗೇನೆ ದೊಡ್ಡಗೊಬ್ಬರು ಹಾಕುವ ಯಾಕೆ ಮಾರಾಟ ಆಗಬೇಕಲ್ಲ ಯಾರೋ ಒಬ್ಬನಿಗೆ ವ್ಯಾಪಾರಿಗೆ ಈಗ ಅಂತ ಆಮೇಲೆ ಸೌಕಳಿ ಬರ್ತದೆ ಹೇಗೆ ಕೇಳಿದರೆ ಸರ್ಕಾರಿ ಬೀಜಗಳನ್ನು ತಗೊಂಡು ಹಾಕ್ರಿ ತುಂಬ ಚೆನ್ನಾಗಿರುತ್ತೆ ಅಂತ ನಾ ವಿಷಯ ಬಂದಿದ್ದಕ್ಕೆ ಕೇಳ್ತೇನೆ ಇದನ್ನ ಈಗೆಲ್ಲ ಮೊದಲೆಲ್ಲ ರೈತರು ಏನು ಮಾಡ್ತಿದ್ರು ಅಂದರೆ ತಾವು ಬೆಳೆದಂಥ ಬೆಳೆಗಳಲ್ಲಿ ಒಂದಿಷ್ಟನ್ನು ಬೀಜದ ವಸ್ತುಗಳನ್ನು ಇಡ್ತಿದ್ರು ಕೊನೆಗೇನಾಯ್ತು ಇವಾಗ ಸರ್ಕಾರವೇ ಕೊಡ್ತಾರೆ ಅಂತ ಆದಾಗ ಅದೇನು ಏನು ಕೇಳಿದ್ರೆ ಹೈಬ್ರಿಡ್ಗಳು ಎಲ್ಲ ನೀವು ಅದನ್ನ ತಂದು ಹಾಕಿದ್ರೆ ಅದು ಗ್ರಹಚಾರ ಅದು ಸರ್ಕಾರಿ ಗೊಬ್ಬರನೇ ಹಾಕಬೇಕು ಸರ್ಕಾರಿ ಗೊಬ್ಬರ ಹಾಕದೇ ಇದ್ರೆ ಅದು ಹಿಂಗೆ ಎರಡು ಎಲೆ ಬಂದ್ಬಿಟ್ಟು ಹಾಗೇ ನಿಂತಿರುತ್ತೆ ಮೂರು ತಿಂಗಳವರಿಗೆ ಕಾಯ್ತಾ ಇರುತ್ತೆ ಸರ್ಕಾರಿ ಗೊಬ್ಬರ ಹಾಕ್ತೀಯೋ ಮೇಲೆ ಬಿಡ್ತೇನೆ ಇಲ್ವೋ ಇಲ್ಲ ಅಂತ ನೀವು ನಾಲ್ಕು ತಿಂಗಳ ಗೊಬ್ಬರ ಹಾಕ್ತಿದ್ರು ಸಹ ಅದನ್ನು ಹಾಕಿದ್ವಿ ದೊಡ್ಡ ಗೊಬ್ಬರ ಹಾಕಿದ್ರು ಬರೋಲ್ಲ ಅದು ಯಾಕೆಂದ್ರೆ ಆ ಬೀಜಗಳಲ್ಲಿ ಅದೇ ಸ್ವಭಾವವನ್ನು ಬೆಳೆಸಿಡ್ತಾರೆ ನಮ್ಮ ದೇಶದಲ್ಲ ವಿದೇಶದ್ದು ಅವೆಲ್ಲ ನಾವನ್ನು ತಂದುಬಿಟ್ಟು ಹಾಕಿ ನಮ್ಮ ರೈತರಿಗೆ ಮೊದಲು ಖುಷಿ ಕಾಣ್ತು ಆಹಾ ಒಂದಕ್ಕೆ ಡಬ್ಬಲ್ ಬೆಳೆ ಬರ್ತದೆ ಅಂತ ಆಮೇಲೆ ಗೊತ್ತಾಯಿತು ಬೆಳೆ ಬರೋದೇನೋ ಸರಿ ಅದರ ಸರ್ಕಾರಿ ಗೊಬ್ಬರಕ್ಕೆ ಡಬ್ಬಲ್ ರೇಟ್ ಕೊಡಬೇಕಲ್ಲ ಅಂತ ಆಮೇಲೆ ಅದೇನಾಗುತ್ತೆ ಹಾಕಿದರೆ ಸ್ವಲ್ಪ ಮೇಲಕ್ಕೆ ಬರುತ್ತೆ ಹಾಕೋ ತನಕ ಬರೋಲ್ಲ ಆದರೆ ನಮ್ಮ ಹಾಗಲ್ಲ ಆ ಬೆಳೆಗಳು ಇರ್ತಾವಲ್ಲ ಬೀಜದ ಭತ್ತ ಬೀಜದ ಕಾಯಿ ಅಂತೆಲ್ಲ ಹಾಕಿದ್ರೆ ಈಗೀಗ ಒಂದು ಹತ್ತು ವರ್ಷ ಹೊಡೆತಾ ತಿಂದು ಆದ್ಮೇಲೆ ರೈತರು ಎಚ್ಚೊತ್ತುಕೊಂಡಿದ್ದಾರೆ ಏನು ಕೇಳಿದ್ರೆ ಸ್ವತಃ ನಾವು ಬೆಳೆದಂಥ ವಸ್ತುಗಳಲ್ಲಿ ಬೀಜದ ಮೂಲ ವಸ್ತುವಾಗಿ ಇಟ್ಕೊಳ್ಬೇಕು ಅಂತ ಇಷ್ಟ ರೈತರ ಆತ್ಮಹತ್ಯೆ ಹಿಂದೆ ಇರುವ ಕಾರಣಗಳಲ್ಲಿ ಇದೂ ಒಂದು ಅಷ್ಟು ಹಿನ್ನೆಲೆಯಲ್ಲಿ ನಾವೇ ಬೆಳೆದದ ಅದು ಸೌಕಳಿ ಬರ್ತದೆ ರೀ ಮತ್ತೆ ಪುನಃ ನೀವು ಅದನ್ನೇ ಬೀಜ ಹಾಕಿಟ್ರೆ ಮತ್ತೆ ಪುನಃ ಬೆಳೀತದೆ ಹೀಗೆ ಕ್ಷರಣಾತ್ ಈ ದೇಹವು ಸಹ ಸವಿತದೆ ಹೇಗೆ ಅಂದರೆ ಹೊಲ ಸೌದ ಹಾಗೆ ಹೀಗೆ ಅಂತ ಇದು ಮೂರು ಅರ್ಥ ಆಯ್ತು ಮತ್ತೆ ನಾಲ್ಕನೇ ಅರ್ಥ ಏನು ಅಂದರೆ ಕ್ಷೇತ್ರವದ್ವಾಸ್ಮಿನ್ ಕರ್ಮಫಲ ನಿಷ್ಪತ್ತೇ ಹೇ ಕ್ಷೇತ್ರಂ ಹೊಲದಲ್ಲಿ ನಾವು ಬೀಜವನ್ನು ಹಾಕ್ತೇವೆ ಆ ಬೀಜ ಬೆಳೀತದೆ ಗಿಡವಾಗ್ತದೆ ಹೂವಾಗ್ತದೆ ಕಾಯ ಹಣ್ಣಾಗ್ತದೆ ಅಥವಾ ಇನ್ನೇನೋ ಬೆಳೆ ಬರ್ತದೆ ಆ ಬೆಳೆಯನ್ನ ಕೊಯ್ದು ಹೊಲದ ಮಾಲೀಕ ಅದನ್ನ ಅನುಭವಿಸ್ತಾನೆ ಹೊಲ ಅಂತ ಆದಮೇಲೆ ಈ ದೇಹವು ಹಾಗೆ ಮಾಡ್ಬೇಕಲ್ವಾ ಏನು ಕೇಳಿದರೆ ನಾವು ಕ್ಷೇತ್ರವದ್ವಾ ಅಸ್ಮಿನ್ ಕರ್ಮಫಲ ನಿಶು ಎಂಥ ಬ್ಯೂಟಿಫುಲ್ ಆದಂಥ ವಿವರಣೆ ಇದು ಅಂದ್ರೆ ಹೊಲದಲ್ಲಿ ಬೀಜವನ್ನು ಹಾಕಿದ್ರೆ ಅದು ಹೇಗೆ ಬೆಳೆಯನ್ನು ಕೊಡುತ್ತೋ ಹಾಗೆ ಈ ದೇಹ ಎನ್ನುವಂಥ ಹೊಲದಲ್ಲಿ ನಾವು ಬಿತ್ತಿದ ಕರ್ಮ ಎನ್ನುವಂಥ ಬೀಜ ಅದು ಫಲವನ್ನು ಕೊಡುತ್ತೆ ನಾವು ಎಷ್ಟೋ ಸಲ ಏನ್ಮಾಡ್ತೇವೆ ಕೇಳಿದ್ರೆ ಈ ಜನ್ಮದಲ್ಲಿ ಬಿತ್ತಿದ ಫಲವನ್ನು ಮಾತ್ರ ಕೊಯ್ದು ಉಣ್ಣುವುದಲ್ಲ ಹಿಂದಿನ ಜನ್ಮದಲ್ಲಿ ಆ ದೇಹದಲ್ಲಿ ಬಿತ್ತಿದ ಬೀಜಕ್ಕೆ ಫಲವನ್ನ ಈ ಹೊಲದಲ್ಲಿ ನಿಂತು ಅನುಭವಿಸ್ತಾ ಇರ್ತೇವೆ ಕೆಲಸ ಕ್ಷೇತ್ರವದ್ವಾ ಅಸ್ವಿನ್ ಕರ್ಮ ಫಲ ನಿಷ್ಪತ್ತೆ ಆ ಹೊಲದಲ್ಲಿ ಒಳ್ಳೆ ಬೀಜ ಬಿತ್ತಿದ್ರೆ ಒಳ್ಳೆ ಫಲ ಕೆಟ್ಟ ಬೀಜ ಬಿತ್ತಿದ್ರೆ ಕೆಟ್ಟದ್ದು ಹಾಗೆ ಈ ದೇಹದ ಮೂಲಕ ನೀನು ಒಳ್ಳೆಯ ಕರ್ಮವನ್ನು ಮಾಡಿದರೆ ಒಳ್ಳೆ ಫಲ ಕೆಟ್ಟ ಕರ್ಮವನ್ನು ಮಾಡಿದರೆ ಕೆಟ್ಟ ಫಲ ಈಗ ಇದೊಂದು ಸಂಶಯ ಅಲ್ಲ ಈ ಜನ್ಮದಲ್ಲಿ ನಾನು ಯಾವತ್ತೂ ಸಹ ಕೆಟ್ಟದ್ದನ್ನು ಮಾಡಲೇ ಅದು ನನಗೆ ಕೆಟ್ಟ ಫಲವೇ ಆಗ್ತದಿ ಇಲ್ರಿ ಅಂತ ನಂತ ಅವರು ಹೇಳ್ತಾರೆ ಅಂತ ಅಂದ್ಕೊಳ್ಳಿ ಅದಕ್ಕಿಂತ ಹೆಚ್ಚಿಗೆ ಒಬ್ರು ಒಳ್ಳೇದನ್ನು ಮಾಡಿರಲ್ಲ ಆದರೂ ಸಹ ಒಳ್ಳೇದನ್ನೇ ಅನುಭವಿಸ್ತಾರೆ ಬೇರೆಯವರು ಹೇಳ್ತಾರೆ ಅವ್ರು ಏನೂ ಒಳ್ಳೇದು ಮಾಡಿರಲಿಲ್ಲ ಹೆಂಗ್ರೀ ನೋಡಿ ಚೆನ್ನಾಗಿ ಸದಾ ಅನುಭವಿಸ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಹೇಳಿದ್ನಲ್ಲ ಆ ಹೊಲ ಅದೇನಾಯಿತು ಕೇಳಿದ್ರೆ ಹಿಂದಿನ ಜನ್ಮದ ಹೊಲ ಅಲ್ಲಿ ಬೀಜ ಬಿತ್ತಿದ್ದಾರೆ ಒಂದು ರಾತ್ರಿ ಕಳೆದಿದೆ ಅಷ್ಟೇ ನಿಮಗೆ ಗೊತ್ತಿಲ್ಲ ಯಾವ ರಾತ್ರಿ ಸಾವು ಎನ್ನುವ ರಾತ್ರಿ ಆಗ ನೀವು ಬೆಳಗಾತ ಎದ್ದು ನೋಡಿದಾಗ ಅದು ಫಲ ಕೊಡೋದಕ್ಕೆ ಶುರು ಮಾಡಿರುತ್ತೆ ಅಂದರೆ ಈ ದೇಹ ಎನ್ನುವಂಥ ಬೆಳಗಿನ ಮೂಲಕ ನೀವು ಫಲವನ್ನು ಕೊಯ್ದು ಉಣ್ತೀರಿ ಅಷ್ಟೇ ಹಾಗಾಗಿ ಈ ಕರ್ಮದ ಬೀಜವನ್ನು ನಾವು ಇಲ್ಲಿ ಬಿತ್ತಿದಾಗ ಅದನ್ನ ಈ ದೇಹ ಎನ್ನುವಂಥ ಹೊಲದ ಮೂಲಕ ನಾವು ಅನುಭವಿಸ್ತಾ ಇರ್ತೇವೆ ಇದರೊಳಗೆ ನಾವು ಫಸಲನ್ನು ಬೆಳಿತೇವೆ ಫಸಲನ್ನು ಪಡಿತೇವೆ ಬೆಳೆಯನ್ನು ಕೊಯ್ದು ಅದನ್ನು ಪಡಿತಾ ಇರ್ತೇವೆ ಹೀಗೆ ಕ್ಷೇತ್ರವದ್ವಾ ಅಸ್ಮಿನ್ ಕರ್ಮ ಫಲ ನಿಷ್ಪತ್ತೇ ಅಂತ ಹೀಗೆ ನಾಲ್ಕು ಅರ್ಥದ ಹಿನ್ನೆಲೆಯಲ್ಲಿ ಭಗವತ್ಪಾದರು ಇದನ್ನು ಹೇಳಿದರು ಏನು ಕೇಳಿದರೆ ಈ ನಾಲ್ಕು ಕಾರಣಗಳಿಂದ ಇದು ಶರೀರ ಒಂದು ಇದು ಕ್ಷೇತ್ರ ಅಂತ ಹಾ ಈ ಕ್ಷೇತ್ರ ಅಂತ ಹೇಳಬೇಕಿದ್ರೆ ಭಗವದ್ಗೀತೆಯಲ್ಲಿ ಆ ಏಳನೇ ಅಧ್ಯಾಯದಲ್ಲಿ ಭಗವಂತ ಒಂದು ಮಾತನ್ನು ಹೇಳ್ತಾನೆ ಏನು ಎಂದರೆ ಇನ್ನೊಂದು ಕಾರಣದಿಂದಲೂ ಇದನ್ನು ಕ್ಷೇತ್ರ ಅಂತ ಕರೀತಾರೆ ಏನು ಅಂದರೆ ಆ ಚೈತನ್ಯ ವಸ್ತುವಾದಂಥ ಪರಮಾತ್ಮನಿದ್ದಾನಲ್ಲ ಅವನು ಪ್ರಕಟ ಆಗುವುದಕ್ಕೆ ದೇವಿ ಶರೀರವಾಗಿ ಸಹಕರಿಸ್ತಾಳೆ ಆದ್ದರಿಂದ ಆಕೆ ಅವನ ಶರೀರ ರೂಪಿಣಿ ಹಾಗಾಗಿ ಕ್ಷೇತ್ರ ಸ್ವರೂಪ ಅಲ್ರಿ ಅವನಿಗೆ ಶರೀರವಾಗಿ ಬರ್ತಾಳೆ ಅವಳು ಅಂತ ಎಲ್ಲರಿ ಇದರಿ ಅಂದರೆ ಭಗವದ್ಗೀತೆ ಹೇಳುತ್ತೆ ಮಾತನ್ನು ಏಳನೇ ಅಧ್ಯಾಯದಲ್ಲಿ ಭಗವಂತ ಅಲ್ಲಿ ಎರಡು ಮಾತನ್ನು ಹೇಳ್ತಾನೆ ಏನು ಅಂದರೆ ಸಾರಿ ನಾಲ್ಕನೇ ಅಧ್ಯಾಯದಲ್ಲಿ ಭಗವಂತ ಹೇಳಿದಂಥ ಮಾತು ಅಜೋಪಿ ಸನ್ ಅವ್ಯ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿ ಅಧಿಷ್ಠಾಯ ಸಂಭವಾಮಿ ಆತ್ಮಮಾಯಯ್ಯ ನಾನು ವಾಸ್ತವಿಕವಾಗಿ ಅಜಃ ಅಂದರೆ ಹುಟ್ಟದೇ ಇರುವವನು ನನಗೆ ಜನ್ಮ ಇಲ್ಲ ಹಾಗಿದ್ರೂ ಸಹ ಭೂತಾನಾಮ್ ಈಶ್ವರೋಪಿಸನ್ನು ನಾನು ಈಶ್ವರ ಈಶ್ವರ ಅಂದ್ರೆ ನನ್ನ ಮಾಯ ಎನ್ನುವಂಥ ಗುಣದಿಂದ ಕೂಡಿದವನಾದ್ರಿಂದ ಆ ಪ್ರಕೃತಿ ಸ್ವಾಮಧಿಷ್ಠಾಯ ನನ್ನ ಪ್ರಕೃತಿಯನ್ನ ನನ್ನ ಅಧೀನದಲ್ಲಿ ಇರಿಸಿಕೊಂಡು ಆಕೆಯನ್ನೇ ದೇಹವನ್ನಾಗಿ ಮಾಡಿಕೊಂಡು ನಾನು ನಾನು ಇಷ್ಟಪಟ್ಟಾಗ ಪ್ರಕಟವಾಗ್ತೇನೆ ಈಶ್ವರನಾದವನು ತನ್ನ ಕೈಯಲ್ಲಿ ಪ್ರಕೃತಿಯನ್ನು ಇರಿಸಿಕೊಳ್ತಾನೆ ನಾವು ಪ್ರಕೃತಿಯ ಕೈಯಲ್ಲಿ ಇರ್ತೇವೆ ಅಷ್ಟೇ ವ್ಯತ್ಯಾಸ ಸಂಭವಾಮಿ ಆತ್ಮ ಮಾಯೆಯ ನಾನು ನನ್ನ ಮಾಯೆಯಿಂದಾಗಿಯೇ ಆವಾಗ ಆವಾಗ ಪ್ರಕಟವಾಗ್ತೇನೆ ಅಂದರೆ ಮಾಯೆಯನ್ನು ದೇಹವನ್ನಾಗಿ ಮಾಡಿಕೊಂಡು ನಾನು ಪ್ರಕಟವಾಗ್ತೇನೆ ಈಗ ಹೇಳಿ ಕ್ಷೇತ್ರ ಸ್ವರೂಪ ಹೌದೋ ಅಲ್ವೋ ಅಂತ ಹಾಗಾಗಿ ಭಗವಂತನಿಗೆ ಅವಳು ಕ್ಷೇತ್ರ ಸ್ವರೂಪಳಾದ್ದರಿಂದ ಅವಳು ಕ್ಷೇತ್ರ ಸ್ವರೂಪ ಅಂತ ಆ ಕ್ಷೇತ್ರದ ಬಗ್ಗೆ ಇನ್ನೂ ಹೇಳಬೇಕು ಮತ್ತೆ ಮುನ್ನೂರ ನಲವತ್ತ್ ಮೂರನೇ ನಾಮದಲ್ಲಿ ಮತ್ತೆ ಬರುತ್ತೆ ಆ ಶಬ್ದ ಕ್ಷೇತ್ರ ಕ್ಷೇತ್ರಜ್ಞ ಪಾಲಿನಿ ಅಂತ ಅವ ನೋಡೋಣ ಆ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಇಬ್ಬರನ್ನೂ ಸಹ ಅವಳು ಹೇಗೆ ಪಾಲನೆ ಮಾಡ್ತಾಳೆ ಅಂತ ಮುಂದಿನ ಮಾತು ಲಿಂಗ ಪುರಾಣ ಈ ಮಾತನ್ನು ಹೇಳುತ್ತೆ ಬಿಭರ್ತಿ ಕ್ಷೇತ್ರತಾಂ ದೇವಿ ತ್ರಿಪುರಾಂತಕ ವಲ್ಲಭ ನೋಡಿ ತ್ರಿಪುರಾಂತಕ ವಲ್ಲಭ ತ್ರಿಪುರಾಂತಕ ಅಂದ್ರೆ ಶಿವ ಅವನ ಪತ್ನಿಯಾದಂಥ ಅವಳು ಈ ಕ್ಷೇತ್ರತಾಂ ಅವನಿಗೆ ದೇಹ ರೂಪದಿಂದ ಬರ್ತಾಳೆ ಅಂತ ಇಷ್ಟು ಈ ನಾಮದ ಅರ್ಥ ಕ್ಷೇತ್ರ ಸ್ವರೂಪ ಅಂತ ಮತ್ತೆ ಮುನ್ನೂರ ನಲವತ್ತ ಎರಡನೆಯ ನಾಮ ಕ್ಷೇತ್ರೇಶಿ ಅಂತ ಕ್ಷೇತ್ರೇಶಿ ಕ್ಷೇತ್ರ ಅಂದ್ರೆ ಹೊಲ ಅದಕ್ಕೆ ಅರ್ಥ ಕ್ಷೇತ್ರೇಶನ ಪತ್ನಿ ಅಂತ ಅರ್ಥ ಕ್ಷೇತ್ರೇಶಿ ಅಂದರೆ ಕ್ಷೇತ್ರಕ್ಕೆ ಒಬ್ಬ ಹೊಲದಕ್ಕೆ ಒಬ್ಬ ಒಡೆಯ ಇರಬೇಕ ಬೇಡವೊ ಇಡಬೇಕು ಹಾಗೆ ಈ ಕ್ಷೇತ್ರ ಅಂದ್ರೆ ಶರೀರಕ್ಕೆ ಒಬ್ಬ ಒಡೆಯ ಇರಬೇಕ ಬೇಡವೋ ಇರಬೇಕು ಯಾರು ಅಂದರೆ ಜೀವಾತ್ಮನೇ ಅದರ ಒಡೆಯ ಅಲ್ವಾ ಅಂದ್ರೆ ಶಿವ ಅಂತ ಅವನ ಮೂಲ ರೂಪ ಹಾಗಾಗಿ ಕ್ಷೇತ್ರೇಶಿ ಅನ್ನೋದಕ್ಕೆ ಅರ್ಥ ಕ್ಷೇತ್ರೇಶನ ಪತ್ನಿ ಅಂದರೆ ಶಿವನ ಪತ್ನಿ ಅಂತ ಅರ್ಥ ಪಾರ್ವತಿ ಅಂತ ಅರ್ಥ ಈ ಕ್ಷೇತ್ರ ಎನ್ನುವಂಥ ಶರೀರದಲ್ಲಿ ಇರುವಂಥ ಚೇತನವೇ ಶಿವ ಅವನ ಇರುವಿಕೆಗೆ ಪ್ರಕಾಶಕ್ಕೆ ಕಾರಣಗಳಾದ್ದರಿಂದ ಮಾಧ್ಯಮವಾದ್ದರಿಂದ ಆ ದೇವಿ ಕ್ಷೇತ್ರೇಶಿ ಅಂತ ಕರೆಸಿಕೊಳ್ತಾರೆ ಇದೆಲ್ಲ ಪೂರ್ತಿ ವೇದಾಂತದ ವಿಚಾರವನ್ನು ಹೊತ್ತು ಬರುವಂಥ ನಾಮಗಳು ಇಲ್ಲಿ ಎಲ್ಲ ನಾವು ಏನು ಮನರಂಜನೆ ನಿರೀಕ್ಷಣೆ ಮಾಡಲಿಕ್ಕೆ ಆಗೋದಿಲ್ಲ ಮಾಡ್ಲಿಕ್ಕೆ ಹೋಗಲೂಬಾರ್ದು ನಾವು ಹಾಗಿದ್ರೆ ಏನಾಗುತ್ತೆ ಕೇಳಿ ಲೈತಾಶಾಸ್ತ್ರವನ್ನು ಕೈಬಿಟ್ಟು ಹೋಗ್ಬಿಡುತ್ತೆ ಅಷ್ಟೇ ಮನರಂಜನೆಗಾಗಿ ಲಲಿತಾ ಸಹಸ್ರ ನಾಮ ಕೇಳೂಬಾರ್ದು ಅಷ್ಟು ಹಿನ್ನೆಲೆಯಲ್ಲಿ ಈ ನಾಮದ ಅರ್ಥ ಇಷ್ಟೇ ಕ್ಷೇತ್ರೇಶಿ ಅಂತ ಮತ್ತೆ ಮುಂದಿನ ನಾಮ ಮುನ್ನೂರ ನಲವತ್ಮೂರನೇ ನಾಮ ಕ್ಷೇತ್ರ ಕ್ಷೇತ್ರಜ್ಞ ಪಾಲಿನಿ ಅಂತ ಕ್ಷೇತ್ರ ಮತ್ತು ಕ್ಷೇತ್ರಜ್ಞರನ್ನ ಪಾಲಿಸುವವಳು ಅಂತ ಅರ್ಥ ಈಗ ನೋಡಿ ಮುನ್ನೂರ ನಲವತ್ತೊಂದನೆಯ ನಾಮದಲ್ಲಿ ಕ್ಷೇತ್ರ ಸ್ವರೂಪ ಅಂದರೆ ಕ್ಷೇತ್ರ ಸ್ವರೂಪಳು ಕ್ಷೇತ್ರದ ರೂಪದಿಂದ ಇರುವವಳು ಅಂತ ಹೇಳಿದಂಗಾಯ್ತು ಈ ನಾಮದಲ್ಲಿ ಹೇಳ್ತಾಳೆ ಕ್ಷೇತ್ರವನ್ನು ಪಾಲಿಸುವವಳು ಅಂತ ಕ್ಷೇತ್ರವನ್ನು ಪಾಲಿಸುವವಳು ಕ್ಷೇತ್ರಕ್ಕಿಂತ ಬೇರೆಯಾಗಿರ್ಬೇಕು ಬಡೋ ಹೌದು ತಾನೆ ಹಾಗಾಗಿ ನೀನು ಕೇವಲ ಕ್ಷೇತ್ರ ಸ್ವರೂಪಿಣಿ ಕ್ಷೇತ್ರ ಸ್ವರೂಪಳು ಅಷ್ಟೇ ಅಲ್ಲ ಅದನ್ನು ಪಾಲಿಸುವವಳು ಅಂತ ಒಂದು ಎರಡನೇದು ಕ್ಷೇತ್ರಜ್ಞ ಪಾಲಿನಿ ಈ ಕ್ಷೇತ್ರಜ್ಞ ಅಂತ ಒಬ್ಬಲಿದ್ದಾನೆ ಅಂದ್ರೆ ನಖ ಶಿಖಾಂತವಾಗಿ ಇದನ್ನ ವ್ಯಾಪಿಸಿಕೊಂಡು ಈ ದೇಹವನ್ನು ನೋಡುವವನು ಒಬ್ಬ ಇದ್ದಾನಲ್ಲ ಇಲ್ಲಿ ಯಾರು ಅವನು ಯಾರು ನೋಡುವವನು ಯಾಕೆಂದ್ರೆ ದೇಹವೇ ನಾನಲ್ಲ ನನ್ನ ದೇಹ ಅಂತ ಹೇಳ್ತೇವಲ್ವ ನನ್ನ ಅಂತ ಯಾವಾಗ ಷಷ್ಠಿ ವಿಭಕ್ತಿ ಹೇಳ್ತೇವೋ ನನ್ನ ಅಂತ ಹೇಳುವವನು ಬೇರೆ ಅವನು ಹೇಳ ಅವನಿಂದ ಹೇಳಲ್ಪಡುವ ದೇಹ ಬೇರೆ ಅಲ್ವಾ ಇದು ನನ್ನ ಸ್ಪೆಕ್ಸ್ ಬಾಕ್ಸ್ ಅಂದ್ರೆ ಈ ಸ್ಪೆಕ್ಸ್ ಬಾಕ್ಸ್ ಬೇರೆ ನಾನು ಬೇರೆ ಹೌದಲ್ವಾ ಹಾಗೆ ನನ್ನ ಶರೀರ ಅಂತ ಹೇಳಿದಾಗ ನನ್ನ ಅಂತ ಹೇಳುವನು ಬೇರೆ ಶರೀರ ಬೇರೆ ಹೌದಲ್ವ ಮನಸ್ಸಿಗೆ ಬರ್ತಾ ಇದ್ದ ಅಂದ್ಕೊಂಡಿದ್ದೇನೆ ಹಾಗಿದ್ದಾಗ ಈ ಕ್ಷೇತ್ರಜ್ಞ ಅಂದ್ರೆ ಕ್ಷೇತ್ರವನ್ನ ಅರಿಯುವವನು ದೇಹವನ್ನ ತಿಳಿಯುವವನು ಯಾರು ಇದರೊಳಗೆ ಇರುವವನು ಅವನೇ ಜೀವಾತ್ಮ ಅಂದ್ರೆ ಏನ್ ಹೇಳಂಗಾಯ್ತು ಕ್ಷೇತ್ರವಾದ ಈ ಶರೀರವನ್ನೂ ಕ್ಷೇತ್ರಜ್ಞಾಂತ ಕರೆಸಿಕೊಳ್ಳುವಂತಹ ಜೀವಾತ್ಮನನ್ನು ಪಾಲಿಸುವವಳು ನಾನೇ ಅಂದ್ರೆ ಏನು ಅಂದರೆ ಈ ನಾಮದಲ್ಲಿ ಅವಳು ಶುದ್ಧ ಪರಬ್ರಹ್ಮಸ್ವರೂಪಿಣಿ ಜ್ಞೇಯವಾದಂತಹ ಪರಬ್ರಹ್ಮ ವಸ್ತು ಅಂತ ಹೇಳುತ್ತಿದ್ದಾರೆ ಹಾಗಿಲ್ಲದೆ ಇದ್ರೆ ಬರೀ ಗೊಂದಲ ಆಗಿಬಿಡುತ್ತದೆ ಎಲ್ಲಿ ಭಗವದ್ಗೀತೆಯಲ್ಲಿ ಜ್ಞೇಯಂ ಎತ್ತತ್ ಪ್ರವಕ್ಷಾಮಿ ಅಂತ ಕೃಷ್ಣ ಹೇಳ್ತಾನೋ ಅದೇ ಅರ್ಥ ಕ್ಷೇತ್ರ ಕ್ಷೇತ್ರಜ್ಞ ಪಾಲಿನಿ ಎನ್ನುವಂಥ ನಾಮದ ಮೂಲಕ ಈ ಎರಡನ್ನೂ ಪಾಲಿಸೋಳು ದೇವಿ ಅಂತ ಗೀತೆ ಏಳನೇ ಅಧ್ಯಾಯದಲ್ಲಿ ಪರಮಾತ್ಮ ಹೇಳ್ತಾನೆ ನನಗೆ ಎರಡು ಶರೀರಗಳಿವೆ ಅಂತಾನೆ ಏನಪ್ಪಾ ಅಂದ್ರೆ ಎರಡು ಶರೀರ ಅಲ್ಲಿ ಆತ ಹೇಳುವಂತಹದ್ದು ಮೊದಲನೇದು ಭೂಮಿರಾಪೋ ನಲೋ ವಾಯು ಖಮ್ಮನೋ ಬುದ್ಧಿರೇವಚ ಅಹಂಕಾರ ಇತೀಯಮ್ಮೆ ಭಿನ್ನ ಪ್ರಕೃತಿ ಅಷ್ಟಧ ನನ್ನ ಆ ಎರಡು ಶರೀರಗಳಲ್ಲೂ ಸಹ ಮೊದಲನೇ ಶರೀರ ಇದು ಅದು ಪ್ರಕೃತಿ ಅಂತ ಕರೀತಾರೆ ನನ್ನ ಪ್ರಕೃತಿ ನನ್ನ ದೇಹ ಸ್ಥೂಲವಾಗಿರಬೇಕು ಅಂದರೆ ಎಂಟು ಅಂಶಗಳಿಂದ ಕೂಡಿರುವಂತಹದ್ದು ತನ್ಮಾತ್ರೆಗಳು ಎಲ್ಲ ಸೇರ್ತವೆ ನೋಡಿ ಮೊದಲನೇದು ಭೂಮಿ ಪಂಚಭೂತಗಳಲ್ಲಿ ಒಂದು ಆಪಹ ಪಂಚಭೂತಗಳಲ್ಲಿ ಎರಡನೇದು ಅದಾದ್ಮೇಲೆ ಅನಲಹ ಮತ್ತು ಪುನಃ ಬೆಂಕಿ ವಾಯು ಮತ್ತೆ ಖಂ ಆಕಾಶ ಪಂಚಭೂತಗಳಾದವು ಮತ್ತು ಮತ್ತೆ ಮನಃ ಮನಸ್ಸು ಚಂಚಲವಾದದ್ದು ಮನಸ್ಸು ಸ್ಥಿರವಾದದ್ದು ಬುದ್ಧಿ ಮುಂದಿನದು ಬುದ್ಧಿ ಏ ವಚ ಮತ್ತೆ ಅಹಂಕಾರ ಅಹಂಕಾರ ಅಂದರೆ ತಾನಲ್ಲದ್ದನ್ನು ತಾನು ಅಂತ ತಿಳಿದುಕೊಳ್ಳುವ ಹಾಗೆ ಬರುತ್ತಲ್ಲ ಭಾವನೆ ಅದು ಅಹಂಕಾರ ಅಹಂಕಾರ ಈ ಒಟ್ಟು ಎಷ್ಟಾಯ್ತು ಎಂಟಾಯಿತು ಭೂಮಿ ಆಪ ಅನಲ ವಾಯು ಖಂ ಮನಃ ಬುದ್ಧಿ ಅಹಂಕಾರ ಈ ಐದು ಎಂಟು ಏನಿದ್ದಾವಲ್ಲ ಭಿನ್ನ ಪ್ರಕೃತಿ ಅಷ್ಟದ ಈ ಎಂಟು ಅಂಶಗಳಿಂದ ಕೂಡಿದಂಥದ್ದು ನನ್ನ ಒಂದು ಶರೀರ ಈಗ ಲೆಕ್ಕ ಹಾಕಿ ಇಡೀ ಪ್ರಪಂಚ ಅಂತ ನಾವು ಏನು ಹೇಳ್ತೇವಲ್ಲ ಈ ಪ್ರಪಂಚ ಈ ಎಂಟನ್ನು ಬಿಟ್ಟು ಬೇರೆ ಆಗಿದೆಯೋ ನೋಡಿ ಅಂದರೆ ಜಗತ್ತು ನನ್ನ ಶರೀರ ಜಡ ಅದು ಹೇಳ್ತಾನೆ ಭಗವಂತ ಮುಂದುವರೆದರೆ ಈ ಪ್ರಕೃತಿ ಉಂಟಲ್ಲ ಈ ಪ್ರಕೃತಿ ಇದು ಅಪರ ಪ್ರಕೃತಿ ಇದು ಉತ್ಕೃಷ್ಟವಾದ ಶರೀರ ಅಲ್ಲಪ್ಪ ಅರ್ಜುನ ಯಾಕೆಂದರೆ ಇಲ್ಲಿ ಅರಿವಿನ ಅಂಶಗಳು ಇರುವ ಭಾಗ ಯಾವುದೂ ಇಲ್ಲ ವಾಸ್ತವಿಕವಾಗಿ ಹಾಗಾಗಿ ಈ ಶರೀರಕ್ಕೆ ಅಪರಾ ಪ್ರಕೃತಿ ಒಂದಿಷ್ಟೇ ಹೇಳ್ಬೇಕಂದ್ರೆ ಒಂದು ರೀತಿ ಸಾಮಾನ್ಯ ಕೀಳಾದ ಶರೀರ ಇದು ಅಂತ ಶರೀರವೇ ಯಾಕೆ ಕೀಳು ಅಂತಂದ್ರೆ ಇನ್ನೊಂದು ಶರೀರ ಹೇಳ್ತೇನೆ ಅದಕ್ಕೆ ಹೋಲಿಸಿದರೆ ಇದು ಅದರಷ್ಟು ಉತ್ತಮ ಅಲ್ಲ ಆದ್ರಿಂದ ಇದು ಅನುತ್ತಮ ಆದ್ದರಿಂದ ಇದರ ಹೆಸರು ಅಪರಾ ಪ್ರಕೃತಿ ಅಂದ್ರೆ ಪರವಲ್ಲದ ಪ್ರಕೃತಿ ಶ್ರೇಷ್ಠವಲ್ಲದ ದೇಹ ಇದು ಅಂತ ಒಂದಾಯ್ತಲ್ಲ ಹಾಗಿದದ್ಯಾವುದ್ರಿ ಅಂತಂದ್ರೆ ಅಪರೇಯಂ ಇತಸ್ತ್ವನ್ಯಾಂ ಪ್ರಕೃತಿ ವಿಧಿ ಮೇ ಪರಾ ಜೀವಭೂತಾಂ ಮಹಾಬಾಹೋಯೇದ್ ಧಾರ್ಯತೆ ಜಗತ್ ನನ್ನ ಇನ್ನೊಂದು ಶರೀರ ಉಂಟಪ್ಪ ಅದರ ಹೆಸರೇನು ಕೇಳಿದರೆ ಪರಾ ಪ್ರಕೃತಿ ಆ ಪರಾಪ್ರಕೃತಿ ಯಾವುದು ಕೇಳಿದ್ರೆ ಜೀವಭೂತ ಈ ದೇಹದ ಒಳಗೆ ಇರುವ ಚೈತನ್ಯ ದೇಹದ ಒಳಗೆ ಸಿಲುಕಿಕೊಂಡು ನನ್ನನ್ನ ಅಂದರೆ ತನ್ನನ್ನ ಮೂಲ ಸ್ವರೂಪವನ್ನು ಮರೆತು ನಾನು ಪರಮಾತ್ಮನಿಗಿಂತ ಬೇರೆ ಅಂತ ಅಂದ್ಕೊಳ್ತಾ ಇದ್ದಾನಲ್ಲ ಅಂದ್ಕೊಳ್ಬೇಕು ಅನ್ನುವುದು ಚೈತನ್ಯದ ಧರ್ಮವೇ ಅಷ್ಟೇ ಹೊರ್ತು ಜಡದ ಧರ್ಮ ಅಲ್ವಲ್ಲ ಅರ್ಜುನ ಹಾಗಾಗಿ ಈ ಜೀವ ಇದ್ದಾನಲ್ಲ ಅವನು ನನ್ನ ಪರಾಪ್ರಕೃತಿ ದೇಹದ ಒಳಗಿರುವಂತಹ ಆ ಜೀವಾತ್ಮ ಭಗವಂತನ ಪರಾಪ್ರಕೃತಿ ಅಂದ್ರೆ ಕ್ಷೇತ್ರ ಇಲ್ಲಿರುವಂತಹ ಕ್ಷೇತ್ರವನ್ನು ಅರಿಯುವಂತಹ ಜೀವಾತ್ಮ ಕ್ಷೇತ್ರಜ್ಞ ಎರಡೂ ಶರೀರವೇ ಆಯಿತು ತಾನ ಇವಾಗ ಕ್ಷೇತ್ರವೂ ಅವನ ಶರೀರ ಕ್ಷೇತ್ರಜ್ಞನೂ ಅವನ ಶರೀರ ಈ ಕ್ಷೇತ್ರ ಎನ್ನುವ ಶರೀರವನ್ನ ಕ್ಷೇತ್ರಜ್ಞ ಎನ್ನುವಂಥ ಎರಡೂ ಶರೀರವನ್ನ ಪಾಲಿಸುವವಳು ಯಾರು ಕೇಳಿದ್ರೆ ಶುದ್ಧ ಪರಬ್ರಹ್ಮ ಅಖಂಡ ಚೈತನ್ಯ ಅಂತ ಕ್ಷೇತ್ರ ಕ್ಷೇತ್ರಜ್ಞ ಪಾಲಿನಿ ಅಂತ ಏನು ಹೇಳಿದ್ನಲ್ಲ ಏನು ಹೇಳಿದ್ವಲ್ಲ ಲಲಿತಾ ಲಲಿತಾಶಾಸ್ತ್ರನಾಮದಲ್ಲಿ ಅದನ್ನ ಇಲ್ಲಿ ಈ ರೀತಿಯಾಗಿ ಭಗವಂತ ಹೇಳ್ತಾನೆ ಎಂಟನೇ ಏಳನೇ ಅಧ್ಯಾಯದಲ್ಲಿ ಇದು ನನ್ನ ಪರಾಪ್ರಕೃತಿ ಯಾವ್ಯಕ ಕೇಳಿದ್ರೆ ಯಯೇದಂಧಾರ್ಯತೆ ಜಗತ್ ಇದರಿಂದ ಜಗತ್ತು ಧರಿಸಲ್ಪಟ್ಟಿದೆ ಅಂತಾನೆ ಇದರಿಂದ ಜಗತ್ತು ಧರಿಸಲ್ಪಟ್ಟಿದೆ ಅಂದ್ರೆ ಪ್ರಾಣ ಧಾರಣೆ ಮಾಡೋದು ಜೀವ ಬರೇ ದೇಹ ಅಲ್ಲ ಹಾಗ ಮಾಡುವಂತಿದೆ ಜಡವಾದ ಸತ್ತು ಹೋದ ಶರೀರ ಉಸಿರಾಟ ಮಾಡಬೇಕಿತ್ತು ಹೌದು ತಾನೆ ಅದು ಅಪರಾ ಪ್ರಕೃತಿ ಅದರಿಂದ ಪ್ರಪಂಚ ಧಾರಣೆ ಆಗಲಿಲ್ಲ ಯಾಕೆಂದ್ರೆ ಅದು ಸಹ ಪ್ರಪಂಚದ ಒಂದು ಭಾಗ ಆದ್ರೆ ಜೀವಭೂತನಾದಂಥ ಈ ಶರೀರ ಉಂಟಲ್ಲ ಇದು ಯಾ ಇದಂಧಾರಿದೆ ಪ್ರಪಂಚವನ್ನು ಧಾರಣೆ ಮಾಡಿದೆ ಅಂದರೆ ತನ್ನ ಪ್ರಾಣ ಧಾರಣೆಯ ಮೂಲಕ ಪ್ರಪಂಚವನ್ನು ಅನುಭವಿಸ್ತಾ ಇದೆ ಆದ್ದರಿಂದ ಅದು ಪರಾಪ್ರಕೃತಿ ದೇಹ ಪರಾಪ್ರಕೃತಿ ಅಲ್ಲ ಇಲ್ಲಿ ಪರಾಪ್ರಕೃತಿ ಇದ್ರೆ ಅಪರಾಪ್ರಕೃತಿ ದೇಹ ಪ್ರಪಂಚದಲ್ಲಿ ಓಡಾಟ ಮಾಡುತ್ತೆ ಪ್ರಪಂಚವನ್ನು ಅನುಭವಿಸುತ್ತೆ ಆದರೆ ಪರಾಪ್ರಕೃತಿ ಪಕ್ಕಕ್ಕೆ ಸರಿದರೆ ಜೀವಾತ್ಮ ಇಲ್ಲ ಅಂತ ಅನಿಸಿಕೊಂಡ್ರೆ ಅಪರಾಪ್ರಕೃತಿ ಜಡ ಮೊದಲು ಜಡವೇ ಅದರ ಈ ಪರಾಪ್ರಕೃತಿಯಿಂದಾಗಿ ಚೇತನದಂತೆ ಕಂಡಿತ್ತು ಆಗ ಏನಾಗುತ್ತೆ ಪೂರ್ತಿ ಜಡವೇ ಆಗಿಬಿಡುತ್ತೆ ಹಾಗಾಗಿ ಈ ಜೀವಾತ್ಮ ನನ್ನ ಶರೀರ ಮತ್ತೆ ಜೀವಾತ್ಮನಿಗೆ ಆಶ್ರಯವಾದಂಥ ಈ ಜಡವಾದ ಏನು ದೇಹ ಅಂತ ಹೇಳ್ತೇವಲ್ಲ ಇದು ಸಹ ಇದು ಅಂದರೆ ಇದಿಷ್ಟೇ ಅಲ್ಲ ಇಡೀ ಪ್ರಪಂಚ ಇದಿಷ್ಟು ಸಹ ಶರೀರ ಅದು ನನ್ನ ಆ ಅಪರಾಪ್ರಕೃತಿ ಇದು ನನ್ನ ಪರಾಪ್ರಕೃತಿ ಯಾಕೆಂದ್ರೆ ಜೀವಾತ್ಮ ಈ ಶರೀರಕ್ಕೆ ಹೋಲಿಸದೆ ತುಂಬಾ ಉತ್ಕೃಷ್ಟ ಯಾಕೆಂದ್ರೆ ಈ ದೇಹವನ್ನ ಈ ಅಪರಾಪ್ರಕೃತಿಯನ್ನ ಪರಾ ಪರಾಪ್ರಕೃತಿ ನನ್ನಲ್ಲಿ ಒಂದಾಗತ್ತೆ ಆದರೆ ಅಪರಾ ಪ್ರಕೃತಿ ಎಂದೂ ಸಹ ನನ್ನಲ್ಲಿ ಒಂದಾಗಲ್ಲ ಆದ್ದರಿಂದ ಅದಕ್ಕೆ ಉತ್ಕೃಷ್ಟತೆ ಹೆಚ್ಚುಂಟು ಅಷ್ಟು ಹಿನ್ನೆಲೆಯಲ್ಲಿ ಈ ಕ್ಷೇತ್ರವನ್ನ ಈ ಕ್ಷೇತ್ರ ಜ್ಞ ಅಂತ ಕರೆಸ್ಕೊಳ್ಳುವಂಥ ಜೀವಾತ್ಮನನ್ನ ಕಾಪಾಡುವವಳು ನಾನೇ ಆದ್ರಿಂದ ನಾನು ಪರಬ್ರಹ್ಮಸ್ವರೂಪಿಣಿಯಾಗಿದ್ದೇನೆ ಅನ್ನೋದು ಪರ್ಯಾಯವಾಗಿ ಆ ನಾಮದ ಅರ್ಥ ಕ್ಷೇತ್ರ ಕ್ಷೇತ್ರಜ್ಞ ಪಾಲಿನಿ ಅಂತ ಇಷ್ಟು ಹಿನ್ನೆಲೆಯಲ್ಲಿ ಈ ಜಡವಾದಂತಹ ಅಪರಾಪ್ರಕೃತಿ ಮತ್ತೆ ಚೈತನ್ಯನ ಕೂಡಿದಂತಹ ಪರಾಪ್ರಕೃತಿ ಇದೆರಡೂ ಸಹ ಅವನ ಶರೀರ ಈಗ ನಮಗೆ ಇಲ್ಲೊಂದು ಸಂಶಯ ಬರ್ತದೆ ಏನು ಅಂದರೆ ಈ ಅಪರಾಪ್ರಕೃತಿಯಾದಂತಹ ಜಡಧರ್ಮ ಪರಾಪ್ರಕೃತಿಯಾದಂತಹ ಜೀವನಿಗೆ ಅಂಟೊಲ್ಲ ವಾಸ್ತವಿಕವಾಗಿ ಆದರೂ ಕೆಲವು ಸಲ ಅಂಟಿದಂತೆ ಕಾಣುತ್ತೆ ಆದರೆ ಈ ಪರಾಪ್ರಕೃತಿಯಾದಂತಹ ಜೀವಾತ್ಮ ಇದ್ದಾನಲ್ಲ ಅವನು ವಾಸ್ತವಿಕವಾಗಿ ಈ ಅಪರಾಪ್ರಕೃತಿಯ ಧರ್ಮಗಳಿಗೆ ಅಂಟುವವನಲ್ಲ ಜ್ಞಾನಿಗಳಲ್ಲಿ ಇದು ನಮಗೆ ನೇರವಾಗುತ್ತಾಗುತ್ತೆ ನಮಗೆ ಇದು ಅನುಭವಕ್ಕೆ ಬರೋದಿಲ್ಲ ಯಾಕೆಂದ್ರೆ ನಾವು ಏನು ಮಾಡ್ತೇವೆ ಇದೇ ಶರೀರವೇ ನಾನು ಅಂತ ಅಂದ್ಕೊಳ್ತಾ ಇರ್ತೇವೆ ಜ್ಞಾನಿಗಳು ನಾನು ಬೇರೆ ನೋಡ್ತಾ ಇರುವ ಪ್ರಪಂಚ ಬೇರೆ ಅನ್ನೋದನ್ನು ಅಖಂಡವಾಗಿ ಯಾವಾಗಲೂ ವಿಚಾರ ಮಾಡ್ತಾನೆ ಇರ್ತಾರೆ ಹಾಗಾಗಿ ಆ ಅಪರಾಪ್ರಕೃತಿಯ ಪ್ರಕೃತಿಯ ಜಡಧರ್ಮಗಳು ಚೇತನ ರೂಪವಂತಹ ಜೀವನಿಗೆ ಅಂಟುವುದಿಲ್ಲ ಯಾಕೆ ಅಂಟೋದಿಲ್ಲ ಕೇಳಿದರೆ ಅವಳು ಕ್ಷೇತ್ರ ಕ್ಷೇತ್ರಜ್ಞ ಪಾಲಿನಿ ಅಂತ ನಾವು ಏನು ಹೇಳೋದಲ್ಲ ಅದು ಚೈತನ್ಯ ಸ್ವರೂಪವಾದ್ರಿಂದ ಜೀವಾತ್ಮ ಚೈತನ್ಯ ಸ್ವರೂಪನೇ ಆದ್ದರಿಂದ ಅವನಿಗೆ ಜಡದ ಧರ್ಮವು ಅಂಟುವುದಿಲ್ಲ ಹೇಗೆ ಅಂದರೆ ಒಂದು ಉದಾಹರಣೆ ಕೊಟ್ಬಿಡ್ತೇನೆ ಕಬ್ಬು ಮತ್ತು ಅದರೊಳಗೆ ಇರುವ ರಸ ಕಬ್ಬು ಡೊಂಕಾಗಿರುತ್ತೆ ಅದು ಸಿಹಿ ಡೊಂಕಾಗಿರುತ್ತ ಅಂದರೆ ರಸಕ್ಕೆ ಕಬ್ಬು ಉಪಾಧಿ ಆ ಡೊಂಕಾದಂತಹ ಕಬ್ಬು ಎನ್ನುವಂತ ಉಪಾಧಿಯ ಧರ್ಮ ಉಪಧೇವಾದಂತಹ ರಸಕ್ಕೆ ಬರುವುದಿಲ್ಲ ಬರತ್ತ ಇಲ್ಲ ನದಿ ನೀರು ಹರ್ಕೊಂಡು ಹೋಗ್ತಾ ಇರತ್ತೆ ಹರಿಯೋದಕ್ಕೆ ಹೊಳೆ ಉಂಟಲ್ಲ ಆ ನದಿ ಹರಿಯುವ ಪಾತ್ರ ಅದು ಅಡ್ಡ ದಿಡ್ಡಿ ಡೊಂಕ ಆಗಿರುತ್ತೆ ಆದರೆ ನೀರು ಡೊಂಕ ಆಗಿರುತ್ತಾ ಉಪಾಧಿಯಾದಂತಹ ನದಿ ಡೊಂಕ ಆಗಿರ್ಬೋದು ಉಪಧೇಯವಾದಂತಹ ನೀರು ಅದು ಡೊಂಕಾಗಿರೋದಿಲ್ಲ ಹಾಗೆಯೇ ನಿರಾಕಾರದ ನೆಲೆಯಲ್ಲಿ ದೇವಿ ನಿರ್ಗುಣಳು ನಿಷ್ಕ್ರಿಯರು ನಿರಾಕಾರಳು ಆಗ್ತಾಳೆ ಇಂತಹ ಆತ್ಮವಸ್ತು ಸ್ವರೂಪಿಣಿ ಆದ್ದರಿಂದಲೇ ಅವಳನ್ನ ಶಾಸ್ತ್ರ ಹೇಳುತ್ತದೆ ಯಾರೂ ಘಾತಿಸಲಾಗದು ಅವಳನ್ನ ಶಸ್ತ್ರಗಳು ಮುಟ್ಟಲಾರವು ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪ ನ ಶೋಷಯತಿ ಮಾರುತಃ ಗೀತೆಯದೇ ಅರ್ಥ ಪೂರ್ತಿ ಅದರಿದ್ದೇ ಶ್ಲೋಕ ಯಾಕೆಂದ್ರೆ ಚೈತನ್ಯ ಸ್ವರೂಪಕ್ಕೆ ಯಾರೂ ಏನನ್ನೂ ಮಾಡಲಿಕ್ಕೆ ಆಗೋದಿಲ್ಲ ಎನ್ನುವಂಥ ಮಾತನ್ನೆಲ್ಲ ನಾವು ನೋಡ್ತೇವೆ ಆದರೆ ಈ ನಾಮಕ್ಕೆ ಇಷ್ಟೊತ್ತು ಹೇಳಿದ್ದು ಒಂದು ಅರ್ಥ ನಾನು ಇದು ಹೊರತಾಗಿ ಇನ್ನೂ ಒಂದು ಎರಡನೇ ಅರ್ಥ ಉಂಟು ಅದನ್ನು ನಾಳೆ ಆರೂವರೆಗೆ ಸೇರಿದಾಗ ನೋಡೋಣ ಅಲ್ಲಿವರೆಗೆ ನಿಮಗೆಲ್ಲರಿಗೂ ನಮಸ್ಕಾರ ಮತ್ತು ಕೃತಜ್ಞತೆಗಳು